ಬೆಳ್ಳಾವಿ ಈ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಇಡೀ ಬೋಧಕ ಬೋಧಕೇತರ ವರ್ಗಕ್ಕೆ ನನ್ನ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳು ಅಭಿನಂದನೆಗಳು ಇಂಥ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಆಯೋಜಿಸಿರುವುದಕ್ಕಾಗಿ ಕೃತಜ್ಞತೆಗಳು ಯಾಕೆ ಅಂತ ಹೇಳಿದ್ರೆ ಈ ಒಂದು ವೆಬಿನಾರ್ನಲ್ಲಿ ಗ್ರಂಥಾಲಯ ಮಾಹಿತಿ ವಿಜ್ಞಾನ ವಿಭಾಗದ ಒಬ್ಬ ಬೋಧಕನಾದ ನನಗೆ ಒಂದು ಕೆಲವು ವಿಚಾರಗಳನ್ನು ಮಾನವಿಕ ವಿಜ್ಞಾನಗಳ ಬಗ್ಗೆ ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಈ ದಿನ ನಾನು ಈ ಅಧಿವೇಶನದಲ್ಲಿ ಮಾನವಿಕ ವಿಜ್ಞಾನಗಳು ಜಗತ್ತಿನ ಅಂದರೆ ಜಾಗತಿಕ ಮಟ್ಟದಲ್ಲಿ ಯಾವ ದಿಶೆಯಲ್ಲಿ ಮುಂದುವರಿತಾ ಇದೆ ಹಾಗೂ ಭಾರತದ ಮಟ್ಟದಲ್ಲಿ ಕರ್ನಾಟಕದ ಮಟ್ಟದಲ್ಲಿ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಬೇಕಾದಂಥ ತಂತ್ರಗಳು ಏನು ಆಗಬೇಕಾದ ಸಿದ್ಧತೆ ಏನು ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಏನು ಅನ್ನುವಂಥ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಪ್ರೆಸೆಂಟೇಷನ್ನ ಮೊದಲು ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ತಿಳಿದಿರುವಂತಹ ನನ್ನ ಅನುಭವಕ್ಕೆ ಮಾನವಿಕ ಶಿಕ್ಷಣ ಹೇಗೆ ಬಂದಿದೆ, ಅದಕ್ಕೆ ಬೇಕಾಗಿರುವಂತಹ ಬದಲಾವಣೆಗಳು ಏನು, ಯಾವ ದಿಶೆಯಲ್ಲಿ ಬದಲಾವಣೆಗಳಾಗಬೇಕು ಅನ್ನೋದನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಈ ಪ್ರೆಸೆಂಟೇಷನ್ನಲ್ಲಿ ಈ ಹೊಸ ಶಿಕ್ಷಣ ನೀತಿ ನ್ಯೂ ಡ್ರಾಫ್ಟ್ ಎಜುಕೇಷನ್ ಪಾಲಿಸಿ 2019ನ ಕೆಲವು ಅಂಶಗಳು ಕೂಡ ಅಲ್ಲಲ್ಲಿ ಕಾಣಸಿಗುತ್ತವೆ ನಿಮಗೆ. ಹೊಸ ಕರಡು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮಾನವಿಕ ವಿಜ್ಞಾನಗಳ ಶಿಕ್ಷಣಕ್ಕೆ ಸಂಶೋಧನೆಗೆ ಯಾವ ರೀತಿ ಒತ್ತು ಕೊಡಲಾಗಿದೆ, ಏನಾದರೂ ಬದಲಾವಣೆಗಳು ಕಂಡು ಬರುತ್ತವೆಯೇ ಹಿಂದಿನ ಅಥವಾ ಪ್ರಸ್ತುತವಾಗಿ ಇರುವಂತಹ ನೀತಿಗೆ ಹೋಲಿಸಿದಾಗ ಹೊಸದಾಗಿ ಏನಾದರೂ ಬದಲಾವಣೆಗಳನ್ನು ಪ್ರಸ್ತಾಪಿಸಲಾಗಿದೆಯೇ ಅನ್ನೋದ್ರ ಬಗ್ಗೆನೂ ನಾನು ತಮಗೆ ಕೆಲವು ಅಂಶಗಳನ್ನು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಧರ್ಣೇಶ್, ದಯವಿಟ್ಟು ಶೇರ್ ಸ್ಕ್ರೀನ್ ನನಗೆ ಎನೇಬಲ್ ಮಾಡಿ. ಹಾಂ, ಆಗಿದೆ. ಧನ್ಯವಾದ. ನನ್ನ ಪ್ರೆಸೆಂಟೇಷನ್ ತಮಗೆಲ್ಲ ಈಗ ಕಾಣ್ತಾ ಇದೆಯಾ ಸ್ಕ್ರೀನ್ ಮೇಲೆ? ನನಗೆ ಈ ಬ್ರೋಷರ್ನಲ್ಲಿ ಕೊಟ್ಟಿರುವಂಥ ವಿಷಯ ಮತ್ತು ನಾನು ಇಲ್ಲಿ ಪ್ರೆಸೆಂಟೇಷನಲ್ಲಿ ಹಾಕಿರುವಂಥ ಶೀರ್ಷಿಕೆ ಸ್ವಲ್ಪ ಬದಲಾವಣೆ ಇದೆ. ಮಾನವಿಕ ವಿಜ್ಞಾನ ಶಿಕ್ಷಣದಲ್ಲಿ ತಂತ್ರಜ್ಞಾನ ನಮಗೆ ಯಾಕೆ ಬೇಕು ಅನ್ನೋದನ್ನು, ಯಾವ ರೀತಿಯಲ್ಲಿ ನಮಗೆ ಬೇಕು, ಈಗ ಜಾಗತಿಕ ಮಟ್ಟದಲ್ಲಿ ಮಾನವಿಕ ವಿಜ್ಞಾನ ಶಿಕ್ಷಣದಲ್ಲಿ ಆಗ್ತಿರುವಂಥ ಬದಲಾವಣೆಗಳು ಏನು ಅನ್ನೋದನ್ನು ನಾನು ಕೇಂದ್ರೀಕರಿಸಿ ನನ್ನ ಪ್ರೆಸೆಂಟೇಷನನ್ನು ಮಾಡಲಿದ್ದೇನೆ. ಮೊದಲನೇದಾಗಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿರೋದು, ಮಾನವಿಕ ವಿಜ್ಞಾನ ಎನ್ನುವ ಒಂದು ಪದಪುಂಜವನ್ನು ಫ್ರೇಸನ್ನು ನಾನು ಬಳಸಿದ್ದೀನಿ, ಹ್ಯುಮ್ಯಾನಿಟಿ ಸೈನ್ಸಸ್. ಇದು ಒಂದು ಆಲ್ ಎನ್ಕಾಂಪಾಸಿಂಗ್ ವರ್ಡ್, ಅಂದರೆ ಬಹಳ ದೊಡ್ಡ ವ್ಯಾಪ್ತಿ ಇರುವಂಥ ಒಂದು ಪದಪುಂಜ. ಅಂದರೆ ಇದರಲ್ಲಿ ಸಾಮಾಜಿಕ ವಿಜ್ಞಾನಗಳು, ಭಾಷಾ ವಿಜ್ಞಾನಗಳು, ಕಲೆ, ಸಾಹಿತ್ಯ, ಜನಪದ, ಈ ಎಲ್ಲವೂ ಕೂಡ ಇದರ ವ್ಯಾಪ್ತಿಗೆ ಒಳಪಡುತ್ತವೆ. ಆದ್ದರಿಂದ ಮಾನವಿಕ ವಿಜ್ಞಾನಗಳು, ಹ್ಯುಮ್ಯಾನಿಟೀಸ್ ಎಂದರೆ ಬಹುದೊಡ್ಡ ವ್ಯಾಪ್ತಿ ಇರುವಂಥ ಒಂದು ಪದ ಆಗಿರೋದ್ರಿಂದ ನಾನು ಅದನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇಲ್ಲಿ ಮೂಲತಃ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಒಂದು ಮುಖ್ಯವಾದ ವಿಚಾರ, ಈ ನೈಸರ್ಗಿಕ ವಿಜ್ಞಾನಗಳಿಗೂ ಅಂದರೆ ನ್ಯಾಚುರಲ್ ಸೈನ್ಸಸ್ ಅಂತ ನಾವೇನು ಹೇಳ್ತೀವಿ ಅವುಗಳಿಗೂ, ಮಾನವಿಕ ವಿಜ್ಞಾನಗಳಿಗೂ, ಹ್ಯುಮ್ಯಾನಿಟಿ ಸೈನ್ಸಸ್, ಇರುವಂಥ ಮುಖ್ಯವಾದ ಕೆಲವು ವ್ಯತ್ಯಾಸಗಳನ್ನು ನಾವು ಅರ್ಥ ಏನು ಸ್ವರೂಪದಲ್ಲೇ ಇರುವ ವ್ಯತ್ಯಾಸಗಳು ನಮ್ಮ ಬೋಧನಾ ಪದ್ಧತಿಯಲ್ಲಿ ಅಥವಾ ಬೋಧನಾ ಅಂಶಗಳು, ಪಠ್ಯಕ್ರಮದ ಅಂಶಗಳಲ್ಲಿ ಏನು ಪ್ರಭಾವ ಬೀರಬಹುದು ಅನ್ನೋದನ್ನು ನಾವು ಚರ್ಚಿಸಬಹುದು. ಒಂದು ಬಹುಮುಖ್ಯವಾದ ಅಂಶ, ನೈಸರ್ಗಿಕ ವಿಜ್ಞಾನಗಳು ನೈಸರ್ಗಿಕ ಸಂಗತಿಗಳ ಅಧ್ಯಯನವನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡಿರುತ್ತವೆ.
ಉದಾಹರಣೆಗೆ ಭೌತಶಾಸ್ತ್ರ ಆಗಿರ್ಬೋದು ಅಥವಾ ರಸಾಯನ ಶಾಸ್ತ್ರ ಆಗಿರ್ಬೋದು ಜೀವಶಾಸ್ತ್ರ ಆಗಿರ್ಬೋದು ಯಾವುದೇ ನೈಸರ್ಗಿಕ ವಿಜ್ಞಾನದ ಕ್ಷೇತ್ರವನ್ನು ಅಥವಾ ವಿಷಯವನ್ನು ನಾವು ಪರಿಗಣಿಸಿದರೆ ಅಲ್ಲಿ ಅಧ್ಯಯನಕ್ಕೆ ಇರುವಂತಹ ವಿಷಯ ವಸ್ತು ನೈಸರ್ಗಿಕವಾದ ಒಂದು ಅಥವಾ ಹಲವಾರು ಸಂಗತಿಗಳಾಗಿರ್ತವೆ. ಆಧುನಿಕ ವಿಜ್ಞಾನಗಳಲ್ಲಿ ಸಾಮಾಜಿಕವಾದ ಸಂಗತಿಗಳು ಮುಖ್ಯವಾದ ಅಧ್ಯಯನ ವಸ್ತುವಾಗಿರುತ್ತೆ. ನೈಸರ್ಗಿಕ ವಿಜ್ಞಾನಗಳಲ್ಲಿ ಕೃತಕವಾದಂತಹ ಪರಿಸರವನ್ನು ಸೃಷ್ಟಿಸಿ ಪ್ರಯೋಗಾಲಯಗಳಲ್ಲಿ ಪ್ರಯೋಗಗಳನ್ನು ನಡೆಸಿ ಅಲ್ಲಿ ಬರುವಂತಹ ಫಲಿತಾಂಶವನ್ನು ಇಡೀ ಜಗತ್ತಿಗೆ ಅನ್ವಯಿಸುವಂತಹ ಅದರಿಂದ ಪ್ರಯೋಜನ ಪಡೆಯುವಂತಹ ಪ್ರಯತ್ನವನ್ನು ಮಾಡಲಾಗುತ್ತೆ. ಅದೇ ಮಾನವಿಕ ವಿಜ್ಞಾನಗಳಲ್ಲಿ ಇಡೀ ಸಮಾಜವೇ ಒಂದು ಪ್ರಯೋಗಾಲಯ. ಸಮಾಜದಲ್ಲಿರುವಂತಹ ವಿವಿಧ ವಿಷಯಗಳು ವಿವಿಧ ಜನ ಇವರೆಲ್ಲರೂ ಕೂಡ ನಮಗೆ ವಿಷಯ ಅಧ್ಯಯನ ವಸ್ತುಗಳಾಗ್ತವೆ. ಸಾಮಾಜಿಕ ಪರಿಸರವೇ ಒಂದು ಪ್ರಯೋಗಾಲಯವಾಗಿ ನಮಗೆ ಮಾರ್ಪಾಡಾಗುತ್ತೆ. ಮೂರನೇ ಬಹುಮುಖ್ಯ ವ್ಯತ್ಯಾಸ ಈ ಎರಡು ಕ್ಷೇತ್ರಗಳಲ್ಲಿ ನೈಸರ್ಗಿಕ ವಿಜ್ಞಾನಗಳಲ್ಲಿ ವಾತಾವರಣವನ್ನು ನಿಯಂತ್ರಿಸುವಂತಹ ಅವಕಾಶ ಇದೆ. ಅಂದರೆ ಒಂದು ಪ್ರಯೋಗವನ್ನು ನಡೆಸಬೇಕಾದರೆ ಆ ಪ್ರಯೋಗದಲ್ಲಿ ಬಳಕೆಯಾಗುವಂತಹ ವ್ಯತ್ಯಯಗಳು ವೇರಿಯಬಲ್ಸ್ ಅದನ್ನು ನಾವು ಕಂಟ್ರೋಲ್ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ಅದರ ಪರಿಮಾಣವನ್ನು ಪ್ರಪೋರ್ಷನ್ಸನ್ನು ನಾವು ಬಗೆ ಬಗೆಯಾಗಿ ಬದಲಾವಣೆ ಮಾಡುವುದರ ಮೂಲಕ ನಿಯಂತ್ರಿಸುವುದರ ಮೂಲಕ ಬರುವಂತಹ ಫಲಿತಾಂಶದಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನು ಕೂಡ ನಾವು ಅಧ್ಯಯನ ಮಾಡಬಹುದಾಗಿದೆ ನೈಸರ್ಗಿಕ ವಿಜ್ಞಾನದಲ್ಲಿ. ಅದೇ ಮಾನವಿಕ ವಿಜ್ಞಾನದಲ್ಲಿ ನಾವು ಅಧ್ಯಯನ ಮಾಡುವಂತಹ ವಸ್ತು ಬಹಳ ಚಲನಶೀಲವಾದ್ದು, ಅಂದರೆ ಡೈನಮಿಕ್. ಮುಖ್ಯವಾಗಿ ಮಾನವ ಸಂಬಂಧಿ ಮಾನವ ಜೀವನ ಸಂಬಂಧಿ ವಿಷಯಗಳ ಮೇಲೆ ನಾವು ಅಧ್ಯಯನ ಮಾಡೋದ್ರಿಂದ ಮಾನವರು ಭಾವನಾ ಜೀವಿಗಳು ಮತ್ತು ಹಲವಾರು ಅಂಶಗಳು ಅವರ ವರ್ತನೆಯ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಚಲನಶೀಲವಾದಂತಹ ಬದಲಾವಣೆ ಸದಾ ಬದಲಾವಣೆ ಆಗುವಂತಹ ವಾತಾವರಣ ಮಾನವಿಕ ವಿಜ್ಞಾನಗಳಲ್ಲಿ ಇರುತ್ತೆ. ಇದು ಮಾನವಿಕ ವಿಜ್ಞಾನಗಳಿಗೆ ಇರುವಂತಹ ಒಂದು ಸವಾಲು. ಅಂದರೆ ರಿಸಲ್ಟ್ಸನ್ನು ಸ್ಟ್ಯಾಂಡರ್ಡೈಸ್ ಮಾಡುವಂತಹ ಸಾಧ್ಯತೆಗಳು ನೈಸರ್ಗಿಕ ವಿಜ್ಞಾನದಲ್ಲಿ ಹೆಚ್ಚಿರುತ್ತವೆ. ಮಾನವಿಕ ವಿಜ್ಞಾನಗಳಲ್ಲಿ ಅದರ ಒಂದು ಸ್ಕೋಪ್ ಅವಕಾಶ ಕಡಿಮೆ ಇರುತ್ತೆ. ಆದರೂ ಕೂಡ ಹಲವಾರು ಥಿಯರಿಗಳು ಸಿದ್ಧಾಂತಗಳು ನಮ್ಮ ಮುಂದೆ ಇವೆ ಮಾನವಿಕ ವಿಜ್ಞಾನಗಳಲ್ಲಿ. ಈ ರೀತಿ ಸ್ವರೂಪದಲ್ಲೇ ಹಲವಾರು ಬದಲಾವಣೆಗಳಿದ್ದರೂ ಕೂಡ ಈ ಎರಡೂ ಕ್ಷೇತ್ರಗಳಲ್ಲಿ ಕೆಲವು ಸಮಾನವಾದ ಅಂಶಗಳಿವೆ. ಒಂದು ಅಧ್ಯಯನ ಮತ್ತು ಸಂಶೋಧನಾ ವಿಧಾನಗಳು ಎರಡೂ ಕ್ಷೇತ್ರಗಳಲ್ಲಿ ಬಹಳ ವೈಜ್ಞಾನಿಕವಾಗಿದೆ. ವೈಜ್ಞಾನಿಕವಾಗಿ ಏರ್ಪಾಟಾಗಿರುವಂತಹ ವಿಧಾನಗಳನ್ನು ಅನುಸರಿಸಿ ಎರಡೂ ಕ್ಷೇತ್ರಗಳಲ್ಲಿ ಅಧ್ಯಯನ ಮತ್ತು ಸಂಶೋಧನೆಯನ್ನು ಕೈಗೊಳ್ಳಲಾಗುತ್ತೆ. ಮತ್ತು ಎರಡೂ ಕ್ಷೇತ್ರಗಳಲ್ಲಿ ಯಾವುದೇ ಅಧ್ಯಯನ ಯಾವುದೇ ಸಂಶೋಧನೆಯನ್ನು ಕೈಗೊಂಡರೂ ಕೂಡ ಅವುಗಳ ಅಂತಿಮ ಧ್ಯೇಯ ಮಾನವ ಅಭ್ಯುದಯ, ಹ್ಯೂಮನ್ ವೆಲ್ಫೇರ್ ಆಗಿರುತ್ತೆ. ಮನುಷ್ಯನ ಜೀವನ ಮಟ್ಟ ಸುಧಾರಣೆ, ಇರುವಂತಹ ಸಮಸ್ಯೆಗಳ ನಿವಾರಣೆ, ಈ ರೀತಿಯ ಧ್ಯೇಯಗಳನ್ನು ಇರಿಸಿಕೊಳ್ಳಲಾಗುತ್ತೆ. ಆದ್ದರಿಂದ ನಾವು ವ್ಯತ್ಯಾಸಗಳನ್ನು ಅರಿತುಕೊಳ್ಳುವುದು ಒಂದು ಕಡೆ, ಆದರೆ ಸಮಾನ ಅಂಶಗಳು ಯಾವುದು ಅನ್ನೋದನ್ನು ತಿಳಿದುಕೊಳ್ಳುವುದು ಇನ್ನೊಂದು ಚಟುವಟಿಕೆ ನಾವು ಮಾಡಬೇಕಾಗಿದೆ. ಮಾನವಿಕ ವಿಜ್ಞಾನಗಳ ಪಠ್ಯಕ್ರಮವನ್ನು ನಾವು ವಿಶ್ಲೇಷಿಸಿ ಅದರಲ್ಲಿ ಬದಲಾವಣೆಗಳನ್ನು ತರಬೇಕು ಅಂತ ಹೇಳಿದ್ರೆ ಮೊದಲ ಹೆಜ್ಜೆ ಅಂದರೆ ನಾವು ಮಾನವಿಕ ವಿಜ್ಞಾನದ ಸ್ವರೂಪವನ್ನು ತಿಳ್ಕೊಳ್ಳುವಂಥದ್ದು. ಇನ್ನು ಮುಂದಿನ ಮುಖ್ಯವಾದ ಅಂಶ ಮಾನವಿಕ ಶಿಕ್ಷಣಕ್ಕೆ ಬಂದರೆ ಏನು ಕೊಡುತ್ತೆ ಮಾನವಿಕ ಶಿಕ್ಷಣ ಒಬ್ಬ ಅಭ್ಯರ್ಥಿಗೆ ಏನು ಲಾಭವನ್ನು ಕೊಡುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳೋದಾದರೆ ಮೊದಲನೇದು ಕ್ರಿಟಿಕಲ್ ಥಿಂಕಿಂಗ್. ಒಂದು ಸನ್ನಿವೇಶವನ್ನು ತರ್ಕಬದ್ಧವಾಗಿ ವಿಶ್ಲೇಷಿಸಿ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಾಮರ್ಥ್ಯವನ್ನು ಮಾನವಿಕ ಶಿಕ್ಷಣ ಕೊಡುತ್ತೆ. ಹೆಚ್ಚು ಸಂವೇದನಾಶೀಲವಾದಂತಹ ವಿಷಯಗಳಾದ್ದರಿಂದ ಸದಾ ಮಾನವ ಸಂಬಂಧಿ ವಿಷಯಗಳ ಬಗ್ಗೆ ಅಧ್ಯಯನ ನಡೆಸೋದರಿಂದ ನಾವು ಕ್ರಿಟಿಕಲ್ ಥಿಂಕಿಂಗನ್ನು ಬೆಳೆಸ್ಕೊಳ್ಳುವ ಎಲ್ಲ ಸಾಧ್ಯತೆಗಳು ಇರುತ್ತೆ. ಮತ್ತು ಯಾಂತ್ರಿಕವಾದಂತಹ ಪ್ರಯೋಗಗಳು ಸದಾ ಉಪಕರಣಗಳ ಜೊತೆ ಮತ್ತು ಪರಿಕರಗಳ ಜೊತೆ ನಾವು ಒಡನಾಡೋದಿಲ್ಲ. ಮನುಷ್ಯರ ಜೊತೆ ಒಡನಾಡೋದ್ರಿಂದ ನಾವು
ಹೆಚ್ಚು ಕ್ರಿಯೇಟಿವ್ ಸೃಜನಶೀಲರಾಗ್ತೀವಿ, ಹೊಸ ಹೊಸ ಬಗೆಯಲ್ಲಿ ಆಲೋಚನೆಯನ್ನು ನಾವು ಮಾಡೋದಕ್ಕೆ ನಮಗೆ ಅನುವು ಆಗುತ್ತೆ. ಮೂರನೆಯದು, ನೈಸರ್ಗಿಕವಾಗಿ ನೈಸರ್ಗಿಕ ಸಂಗತಿಗಳಲ್ಲಿ ನಮಗೆ ಕಂಡುಬರುವಂತಹ ಸಮಸ್ಯೆಗಳಿಗಿಂತ ಸಾಮಾಜಿಕ ಸನ್ನಿವೇಶಗಳಲ್ಲಿ ಕಂಡುಬರುವಂತಹ ಸಮಸ್ಯೆಗಳು ಹೆಚ್ಚು ಜಟಿಲವಾಗಿರುತ್ತವೆ, ಹೆಚ್ಚು ಸಂಕೀರ್ಣವಾಗಿರುತ್ತವೆ. ಇಂತಹ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿ ಅವುಗಳ ಪರಿಹಾರೋಪಾಯಗಳನ್ನು ಕಂಡುಕೊಳ್ಳುವಂತಹ ಒಂದು ಕೌಶಲ್ಯವನ್ನು ಮಾನವಿಕ ಶಿಕ್ಷಣ ಒದಗಿಸುತ್ತೆ. ನಾಯಕತ್ವದ ಗುಣಗಳು ಮಾನವಿಕ ಶಿಕ್ಷಣದಲ್ಲಿ ಹಾಸುಹೊಕ್ಕಾಗಿವೆ. ಸಮಾಜದಲ್ಲಿ ಇರುವಂತಹ ಸಮಸ್ಯೆಗಳು, ಆಗುವ ಸಂಘರ್ಷಗಳು, ನಡೆಯುವಂತಹ ಘಟನೆಗಳು, ಇದನ್ನೆಲ್ಲ ಇದಕ್ಕೆಲ್ಲ ಸಾಕ್ಷಿಯಾಗುವಂಥ ಒಬ್ಬ ಮಾನವಿಕ ವಿಜ್ಞಾನದ ವಿದ್ಯಾರ್ಥಿ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚು. ಒಬ್ಬ ವಿಜ್ಞಾನದ ನೈಸರ್ಗಿಕ ವಿಜ್ಞಾನದ ವಿದ್ಯಾರ್ಥಿ ತನ್ನ ಪ್ರಯೋಗಾಲಯಕ್ಕೆ ಮಾತ್ರ ಅಂಟಿಕೊಂಡು ಪ್ರಯೋಗಾಲಯದಲ್ಲಿ ಪ್ರಯೋಗವನ್ನು ನಡೆಸಿ ಅಲ್ಲಿ ಮಾತ್ರ ಅನುಭವವನ್ನು ಪಡ್ಕೊಂಡು ಸಮಾಜದಿಂದ ಐಸೋಲೇಟ್ ಆಗುವಂಥ ಸಾಧ್ಯತೆ ಇದೆ. ಆದರೆ ಒಬ್ಬ ಮಾನವಿಕ ವಿಜ್ಞಾನದ ವಿದ್ಯಾರ್ಥಿ ನಾಯಕತ್ವದ ಗುಣಗಳನ್ನು ಸುಲಭವಾಗಿ ಬೆಳೆಸಿಕೊಳ್ಳುವಂತಹ ಸಾಕಷ್ಟು ಅವಕಾಶಗಳನ್ನು ಮಾನವಿಕ ವಿಜ್ಞಾನದ ಶಿಕ್ಷಣ ನೀಡುತ್ತೆ. ಇಷ್ಟೆಲ್ಲ ನಾನು ಹೇಳಿದ ಮೇಲೆ ಒಂದು ಪ್ರಶ್ನೆ ಎದುರಾಗುತ್ತೆ. ನೈಸರ್ಗಿಕ ವಿಜ್ಞಾನವನ್ನು ಅಧ್ಯಯನ ಮಾಡುವ, ಅದರಲ್ಲಿ ಸಂಶೋಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಮಾನವಿಕ ಶಿಕ್ಷಣ ಬೇಕೇ ಬೇಡವೇ ಅನ್ನೋದು. ಇಷ್ಟೆಲ್ಲ ಗುಣಗಳನ್ನು, ಇಷ್ಟೆಲ್ಲ ಪ್ರಯೋಜನಗಳನ್ನು ಮಾನವಿಕ ವಿಜ್ಞಾನಗಳ ಶಿಕ್ಷಣ ಕೊಡುತ್ತೆ ಅನ್ನೋದಾದರೆ ಒಬ್ಬ ವಿದ್ಯಾರ್ಥಿ ಅಥವಾ ಸಂಶೋಧನಾರ್ಥಿಗೆ ಖಂಡಿತವಾಗಿಯೂ ಮಾನವಿಕ ಶಿಕ್ಷಣದ ಅವಶ್ಯಕತೆ ಇದೆ. ಆದ್ದರಿಂದ ನಾವು ಮಾನವಿಕ ಶಿಕ್ಷಣ ಅಥವಾ ಮಾನವಿಕ ವಿಜ್ಞಾನ ಶಿಕ್ಷಣ ಅಂತ ಹೇಳಿದ್ರೆ ಈಗಾಗಲೇ ಮಾನವಿಕ ವಿಜ್ಞಾನಗಳ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮತ್ತು ಸಂಶೋಧನೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತಗೊಳಿಸಬಾರದು. ನೈಸರ್ಗಿಕ ವಿಜ್ಞಾನದಲ್ಲಿ ಅಧ್ಯಯನ ಸಂಶೋಧನೆ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದನ್ನು ವಿಸ್ತರಿಸುವುದು ಹೇಗೆ, ಅದರಲ್ಲಿ ಮಾನವಿಕ ವಿಜ್ಞಾನಗಳನ್ನು ನಾವು ಬೆಸೆಯುವುದು ಹೇಗೆ ಅನ್ನುವುದರ ಬಗ್ಗೆ ಈಗ ಯೋಚನೆ ಮಾಡಬೇಕಾಗಿದೆ. ಮೊದಲನೆಯದು, ನಾನು ಹೇಳ್ತಿರುವ ಮನೋಭಾವದಲ್ಲಿ ಆಗಬೇಕಾಗಿರುವಂತಹ ಬದಲಾವಣೆ ಬಹುಮುಖ್ಯವಾದ್ದು. ಮಾನವಿಕ ವಿಜ್ಞಾನಗಳ ಶಿಕ್ಷಣ ಎಂದರೆ ಈಗಾಗಲೇ ಮಾನವಿಕ ವಿಜ್ಞಾನವನ್ನು ಆಸಕ್ತಿಯ ಕ್ಷೇತ್ರವನ್ನಾಗಿ ತಾನೇ ತಾನಾಗಿ ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡ್ತಿರುವ, ಸಂಶೋಧನೆ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಮತ್ತು ಸಂಶೋಧನಾರ್ಥಿಗಳ ಬಗ್ಗೆ ಮಾತ್ರ ಯೋಚನೆ ಮಾಡೋದಲ್ಲ, ಅದನ್ನು ಮೀರಿ ನಾವು ಇತರೆ ಕ್ಷೇತ್ರಗಳಲ್ಲಿ ಮಾನವಿಕ ವಿಜ್ಞಾನವನ್ನು ಅಧ್ಯಯನ ಸಂಶೋಧನೆ ಮಾಡದೇ ಇರುವ ಇತರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಸಂಶೋಧನಾರ್ಥಿಗಳ ಬಗ್ಗೆ ನಾವು ಗಮನವನ್ನು ಹರಿಸಿದರೆ ಮಾನವಿಕ ವಿಜ್ಞಾನ ಶಿಕ್ಷಣದ ವ್ಯಾಪ್ತಿಯನ್ನು ನಾವು ವಿಸ್ತಾರ ಮಾಡೋದಕ್ಕೆ ಸಾಧ್ಯ ಇದೆ. ಇದು ಮೊದಲು ಆಗಬೇಕಾಗಿರುವಂತಹ ಬದಲಾವಣೆ ಎನ್ನುವುದು ನನ್ನ ಅನಿಸಿಕೆ. ನಮ್ಮ ಯೋಚನೆಯಲ್ಲೇ ಬದಲಾವಣೆ ಆದರೆ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗೋದಕ್ಕೆ ಸಾಧ್ಯ, ವ್ಯಕ್ತಿಯಲ್ಲಿ ಬದಲಾವಣೆ ಆದರೆ ದೇಶದಲ್ಲಿ ಹಾಗೂ ಜಗತ್ತಿನಲ್ಲಿ ಬದಲಾವಣೆ ಆಗೋದಕ್ಕೆ ಸಾಧ್ಯ. ಮೊದಲನೇದಾಗಿ ನಾವು ನಮ್ಮ ಯೋಚನಾ ವಿಧಾನವನ್ನು ಮಾನವಿಕ ಶಿಕ್ಷಣದ ಶಿಕ್ಷಕರು ಬೋಧಕರು ಯಾರಿದ್ದೇವೆ ಮಾನವಿಕ ಶಿಕ್ಷಣದ ಒಂದು ವ್ಯಾಪ್ತಿಯನ್ನು ವಿಸ್ತರಿಸುವ ಪ್ರಯತ್ನವನ್ನು ಮೊದಲು ಮಾಡಬೇಕಾಗುತ್ತೆ. ಇನ್ನು ಮುಂದೆ ಬಹುಮುಖ್ಯವಾದ ಒಂದು ಮೌಲ್ಯವನ್ನು ಮಾನವಿಕ ಶಿಕ್ಷಣ ಕಲಿಸುತ್ತೆ. ನೈಸರ್ಗಿಕ ವಿಜ್ಞಾನದ ಶಿಕ್ಷಣ ಈ ಮೌಲ್ಯವನ್ನು ಕಲಿಸುತ್ತೋ ಇಲ್ವೋ ಅದರ ಬಗ್ಗೆ ನನಗೆ ಅನುಮಾನ ಇದೆ. ಆದರೆ ಮಾನವಿಕ ವಿಜ್ಞಾನದ ಶಿಕ್ಷಣ ಎಂಪತಿ, ಅನುಭೂತಿ, ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವುದು, ಬೇರೆಯವರ ಕಷ್ಟವನ್ನು ತನ್ನದೇ ಕಷ್ಟವೆಂಬಂತೆ ಅದನ್ನು ಅನುಭೂತಿಗೆ ಒಳಪಡಿಸಿಕೊಳ್ಳುವುದು, ಇದು ಬಹುಮುಖ್ಯವಾದಂಥ ಒಂದು ಗುಣ. ಇದನ್ನು ಮಾನವಿಕ ವಿಜ್ಞಾನದ ಶಿಕ್ಷಣ ಒಬ್ಬ ವಿದ್ಯಾರ್ಥಿಗೆ ನೀಡುತ್ತೆ. ಆದ್ದರಿಂದ ಅನುಭೂತಿ ಎಲ್ಲರಿಗೂ ಬೇಕು ಎನ್ನುವುದು ಎಲ್ಲರಿಗೂ ಬೇಕಾದಂತಹ ಒಂದು ಮೌಲ್ಯ. ಈ ಮೌಲ್ಯವನ್ನು ನಾವು ಎಲ್ಲರಲ್ಲಿ ಮೈಗೂಡಿಸಬೇಕು ಅಂದರೆ
ಮಾನವಿಕ ವಿಜ್ಞಾನ ಶಿಕ್ಷಣ ನೈಸರ್ಗಿಕ ವಿಜ್ಞಾನದ ವಿದ್ಯಾರ್ಥಿಗಳಿಗೂ ಸಂಶೋಧನಾರ್ಥಿಗಳಿಗೂ ಅತ್ಯವಶ್ಯಕ. ಇಲ್ಲಿ ಒಂದು ಬಹಳ ಅಪಾಯಕಾರಿಯಾದಂಥ ಒಂದು ಯೋಚನಾ ವಿಧಾನ ಇದೆ, ಈಗ ಪ್ರಸ್ತುತವಾಗಿ ನಮ್ಮಲ್ಲಿ ಇದೆ. ಏನು ಅಂದರೆ, ಮಾನವಿಕ ವಿಜ್ಞಾನವನ್ನು ನೈಸರ್ಗಿಕ ವಿಜ್ಞಾನಗಳಿಂದ ಪ್ರತ್ಯೇಕಿಸಿ ನೋಡುವಂಥ ಒಂದು ದೃಷ್ಟಿಕೋನ. ಇದು ಬಹಳ ಅಪಾಯಕಾರಿ. ಇದು ಅಪಾಯಕಾರಿ ಅಂತ ನಾವು ಗೊತ್ತಿದ್ದು ಕೂಡ ಇದನ್ನು ನಾವು ಇದುವರೆಗೂ ಪ್ರಾಕ್ಟೀಸ್ ಮಾಡಿದ್ದೇವೆ, ಆಚರಿಸಿದ್ದೇವೆ. ಇದನ್ನು ನಾವು ಕೂಡಲೇ ಕೈ ಬಿಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಏನು ಹೀಗಂದ್ರೆ, ಅಂದರೆ ಇದುವರೆಗೂ ನಾನು ಹೇಳಿದ ಹಾಗೆ ನೈಸರ್ಗಿಕ ವಿಜ್ಞಾನದಲ್ಲಿ ಮಾನವಿಕ ವಿಜ್ಞಾನ ನಾವು ತರದಿದ್ದರೆ, ಈ ನೈಸರ್ಗಿಕ ವಿಜ್ಞಾನ ಮಾನವಿಕ ವಿಜ್ಞಾನ ಇಲ್ಲದಿದ್ದರೆ ಅದರಲ್ಲಿ ಅದು ಒಂದು ಭಾವನೆಗಳೇ ಇಲ್ಲದಿರುವಂಥ ಒಂದು ರೋಬೋಟ್ನ ಹಾಗಿರುತ್ತೆ. ಮಾಡಬೇಕಾದ ಕೆಲಸವೇನೋ ಮಾಡುತ್ತೆ, ಆದರೆ ಸಂವೇದನೆಗಳಿರಲ್ಲ, ಭಾವನೆಗಳಿರಲ್ಲ, ಬೇರೆಯವರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವ, ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ, ಅದರ ಬೇರೆ ಬೇರೆ ಆಯಾಮಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ನೈಸರ್ಗಿಕ ವಿಜ್ಞಾನಕ್ಕೆ ಇಲ್ಲದೆ ಹೋಗುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ನೈಸರ್ಗಿಕ ವಿಜ್ಞಾನವಾಗಲಿ ಮಾನವಿಕ ವಿಜ್ಞಾನವಾಗಲಿ ಅದರ ಅಂತಿಮ ಧ್ಯೇಯ ಮಾನವ ಕಲ್ಯಾಣ, ಮಾನವ ಅಭ್ಯುದಯ ಆಗಿರಬೇಕು. ಆದ್ದರಿಂದ ಮಾನವಿಕ ವಿಜ್ಞಾನವನ್ನು ನೈಸರ್ಗಿಕ ವಿಜ್ಞಾನದೊಳಗೆ ನಾವು ಬೆಸುಗೆ ಹಾಕುವಂಥ ಪ್ರಯತ್ನವನ್ನು ಮಾಡಬೇಕು. ಈ ಶಿಕ್ಷಣದ ವಿಚಾರಕ್ಕೆ ಬಂದಾಗ ನಾವು ಬಹಳ ಜನಪ್ರಿಯವಾಗಿ ಬಳಸುವಂಥ ಒಂದು ಪದಪುಂಜ ಇದೆ, ಅಥವಾ ಒಂದು ಸಂಕುಚಿತ ರೂಪ ಇದೆ. ಅದನ್ನು ನಾವು ಸ್ಟೆಮ್ ಎಜುಕೇಷನ್ ಅಂತ ಹೇಳ್ತೀವಿ, STEM ಎಜುಕೇಷನ್ ಅಂತ ನಾವು ಹೇಳ್ತೀವಿ. ಇದರ ವಿಸ್ತೃತ ರೂಪ ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್ ಆ್ಯಂಡ್ ಮೆಡಿಸಿನ್. ಇದನ್ನು ನಾವು ಬಹಳ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೇಳಿರ್ತೀವಿ. ಇದು ಅತ್ಯಂತ ಜನಪ್ರಿಯವಾದ ಅಧ್ಯಯನ ಕ್ಷೇತ್ರಗಳು, ಟೆಕ್ನಾಲಜಿ, ಎಂಜಿನಿಯರಿಂಗ್ ಆ್ಯಂಡ್ ಮೆಡಿಸಿನ್. ಇದುವರೆಗೂ ಜಗತ್ತು ಸ್ಟೆಮ್ ಎಜುಕೇಷನ್, ಸೈನ್ಸ್, ಟೆಕ್ನಾಲಜಿ, ಎಜುಕೇಷನ್, ಮೆಡಿಸಿನ್, ಈ ನಾಲ್ಕು ಅಧ್ಯಯನ ಕ್ಷೇತ್ರಗಳಿಗೆ ಬಹಳ ಒತ್ತು ಕೊಟ್ಟಿತ್ತು. ಈಗಲೂ ಕೂಡ ಅವುಗಳು ಬಹಳ ಜನಪ್ರಿಯವಾಗೇ ಇವೆ. ಆದರೆ ಈ ಸ್ಟೆಮ್ ಎಜುಕೇಷನ್ನಲ್ಲಿ ಒಂದು ಕೊರತೆ ಇದೆ. ಏನು ಅಂದರೆ, ಮಾನವಿಕ ವಿಜ್ಞಾನಗಳು ಸಂವೇದನಾಶೀಲತೆಯ ಕೊರತೆ ಇದೆ. ಅಂದರೆ ಒಬ್ಬ ದೊಡ್ಡ ವಿಜ್ಞಾನಿ ಅಥವಾ ಒಬ್ಬ ದೊಡ್ಡ ತಂತ್ರಜ್ಞ ಅಥವಾ ಒಬ್ಬ ದೊಡ್ಡ ಎಂಜಿನಿಯರ್ ಅಥವಾ ಡಾಕ್ಟರ್, ಅವನಿಗೆ ಮಾನವೀಯ ಮೌಲ್ಯಗಳು ಮೈಗೂಡಲಿಲ್ಲ ಅಂದರೆ ಅವರು ಆ ವೃತ್ತಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರ ವೃತ್ತಿಯ ಅಂತಿಮ ಧ್ಯೇಯ ಏನಿದೆ ಅಂದರೆ ಸೇವೆ, ಮಾನವ ಅಭ್ಯುದಯ ಎನ್ನುವ ಒಂದು ಅಂತಿಮ ಧ್ಯೇಯ ಏನಿದೆ, ಆ ಧ್ಯೇಯವನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈಗ ಜಗತ್ತು ಒಂದು ಹೊಸ ರೀತಿಯ ಸಮ್ಮಿಲಿತ ಶಿಕ್ಷಣದ ಕಡೆಗೆ ಮುನ್ನುಗ್ತಾ ಇದೆ. ಅದನ್ನು ನಾವು ಸ್ಟೆಮ್ ಎಜುಕೇಷನ್ನಿಂದ ಸ್ಟೀಮ್ ಎಜುಕೇಷನ್ ಅಂತ ಈಗ ಕರಿತಾ ಇದ್ದೀವಿ. ಇದು ಜಾಗತಿಕ ಮಟ್ಟದಲ್ಲಿ ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್, ಆರ್ಟ್ಸ್, ಆರ್ಟ್ಸ್ ಎಂದರೆ ಇಲ್ಲಿ ಹ್ಯುಮ್ಯಾನಿಟೀಸ್ ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು, ಆ್ಯಂಡ್ ಮೆಡಿಸಿನ್. ಸ್ಟೆಮ್ ಜೊತೆಗೆ ಆರ್ಟ್ಸ್ ಎನ್ನುವುದು ಸೇರಿದಾಗ ಮಾತ್ರ ಆ ಶಿಕ್ಷಣ ಪರಿಪೂರ್ಣ ಆಗೋದಕ್ಕೆ ಸಾಧ್ಯ ಅನ್ನುವುದು ಇದರ ಒಂದು ಸಂದೇಶ, ಇದರ ಹಿಂದೆ ಇರುವಂತಹ ಒಂದು ಸಂದೇಶ. ಅಂದರೆ ಜಾಗತಿಕ ಮಟ್ಟದಲ್ಲೂ ಕೂಡ ಮಾನವಿಕ ವಿಜ್ಞಾನಗಳ ಪ್ರಾಮುಖ್ಯತೆಯ ಅರಿವು ಈಗ ಆಗ್ತಾ ಇದೆ. ಹಾಗಾಗಿ ಜಗತ್ತಿನ ಶ್ರೇಷ್ಠಾತಿಶ್ರೇಷ್ಠ ವಿಶ್ವವಿದ್ಯಾಲಯಗಳು ಹ್ಯುಮ್ಯಾನಿಟೀಸ್, ಮಾನವಿಕ ವಿಜ್ಞಾನಗಳ ಮೇಲೆ ಹೆಚ್ಚು ಒತ್ತು ನೀಡುವ ಪರಿಪಾಠವನ್ನು ಇತ್ತೀಚೆಗೆ ಬೆಳೆಸ್ಕೊಂಡಿದೆ. ನೀವು ಯಾವುದೇ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗನ್ನು ನೋಡಿ, ಜಾಗತಿಕ ರ್ಯಾಂಕಿಂಗನ್ನು ನೋಡಿ, ಅದರಲ್ಲಿರುವಂತಹ ಶ್ರೇಷ್ಠ 50 ಅಥವಾ 100 ವಿಶ್ವವಿದ್ಯಾಲಯಗಳ ಪಟ್ಟಿಯನ್ನು ತೆಗೆದು ಅವುಗಳು ನೀಡುವಂತಹ ಕೋರ್ಸ್ಗಳು, ಅದನ್ನು ನೀವು ಅವಲೋಕಿಸಿದರೆ
ನಿಮಗೆ ಗೊತ್ತಾಗೋದೇನೆಂದರೆ, ಮೂಲತಃ ತಾಂತ್ರಿಕ ಶಿಕ್ಷಣ ನೀಡುವಂಥ ಸಂಸ್ಥೆಗಳಲ್ಲೂ ಕೂಡ ಇತ್ತೀಚೆಗೆ ಮಾನವಿಕ ಶಿಕ್ಷಣ ವಿಭಾಗಗಳು ತೆರೆದುಕೊಂಡಿವೆ, ಮಾನವಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಲಾಗ್ತಾ ಇದೆ. ಉದಾಹರಣೆಗೆ, ಜಗತ್ತಿನ ಅತಿಶ್ರೇಷ್ಠ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಮೆಸಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MIT, ಇದರಲ್ಲೂ ಕೂಡ ಒಂದು ಪ್ರಾಕ್ಟೀಸ್ ಇದೆ. ತಮ್ಮ ಮಾಹಿತಿಗೆ ಇದನ್ನು ಹೇಳ್ತಾ ಇದ್ದೀನಿ. ಒಬ್ಬ ವಿದ್ಯಾರ್ಥಿ ಕೆಲಸವನ್ನು ಪಡ್ಕೊಳ್ಬೇಕು ಅನ್ನೋ ಇದ್ರೆ ಎರಡು ಶಿಫಾರಸುಗಳನ್ನು ಪಡ್ಕೋಬೇಕಾಗತ್ತೆ. ತನ್ನ ವಿಶ್ವವಿದ್ಯಾಲಯ ಅಂದರೆ MITಯ ಬೋಧಕರಿಂದ ಎರಡು ರೆಕಮೆಂಡೇಷನ್ಸನ್ನು ಪಡ್ಕೋಬೇಕಾಗತ್ತೆ. MIT ಮಾಡಿಕೊಂಡಿರುವಂಥ ಒಂದು ನಿಯಮ ಏನಂದರೆ, ಎರಡು ರೆಕಮೆಂಡೇಷನ್ಸ್ನಲ್ಲಿ ಒಂದು ರೆಕಮೆಂಡೇಷನ್ನು ಒಬ್ಬ ಮಾನವಿಕ ವಿಜ್ಞಾನದ ಶಿಕ್ಷಕನದು ಆಗಿರಬೇಕು. ಅಂದರೆ ಏನರ್ಥ ಅಂದರೆ, ತಂತ್ರಜ್ಞಾನ ವಿಜ್ಞಾನ ನೈಸರ್ಗಿಕ ವಿಜ್ಞಾನಕ್ಕೆ ಎಷ್ಟು ಆದ್ಯತೆಯನ್ನು ನೀಡಲಾಗಿದೆಯೋ, ಮಾನವಿಕ ವಿಜ್ಞಾನಗಳಿಗೂ ಸಾಮಾಜಿಕ ವಿಜ್ಞಾನಗಳಿಗೂ ಅಷ್ಟೇ ಆದ್ಯತೆಯನ್ನು ಈ ವಿಶ್ವವಿದ್ಯಾಲಯ ನೀಡಿದೆ. ಇದು ಏನನ್ನು ತೋರಿಸುತ್ತೆ ಅಂದರೆ, ನಾವು ಭಾರತೀಯ ಮಟ್ಟದಲ್ಲಿ ಅಥವಾ ಕರ್ನಾಟಕದ ಮಟ್ಟದಲ್ಲಿ ಮುನ್ನಡೆಯಬೇಕಾದ ಹಾದಿಯನ್ನು ಇದು ಪರೋಕ್ಷವಾಗಿ ನಮಗೆ ತೋರಿಸ್ತಾ ಇದೆ. ಮೊದಲೇ ಹೇಳಿದ ಹಾಗೆ, ನೈಸರ್ಗಿಕ ವಿಜ್ಞಾನಗಳಲ್ಲಿ ಮಾನವಿಕ ವಿಜ್ಞಾನವನ್ನು ನಾವು ಬೆಸೆಯುವುದರ ಮುಖಾಂತರ ಅದರ ವ್ಯಾಪ್ತಿಯನ್ನು ಹೆಚ್ಚಿಸಿದಲ್ಲಿ ಎರಡು ಲಾಭಗಳಿವೆ. ಒಂದು, ನೇರವಾಗಿ ನೈಸರ್ಗಿಕ ವಿಜ್ಞಾನ ಕ್ಷೇತ್ರಗಳಲ್ಲೂ ಕೂಡ ಮಾನವಿಕ ವಿಜ್ಞಾನದ ವಿದ್ಯಾರ್ಥಿಗಳಿಗೆ, ಉದ್ಯೋಗಾಕಾಂಕ್ಷಿಗಳಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತೆ. ಇದು ನೇರವಾಗಿ. ಎರಡನೇದು, ನೈಸರ್ಗಿಕ ವಿಜ್ಞಾನಗಳ ವಿದ್ಯಾರ್ಥಿಗಳು, ಸಂಶೋಧನಾರ್ಥಿಗಳು ಅಥವಾ ವೃತ್ತಿಪರರು ಹೆಚ್ಚು ಹೆಚ್ಚು ಸಂವೇದನಾಶೀಲರಾಗ್ತಾರೆ. ಜಗತ್ತು ಸಂವೇದನಾಶೀಲ, ಹೆಚ್ಚು ಸಂವೇದನಾಶೀಲ ಆಗುತ್ತೆ. ಮತ್ತೊಬ್ಬರ ಸಮಸ್ಯೆಗೆ ಮಿಡಿಯುವಂಥ ತಮ್ಮ ವೃತ್ತಿ ಕೌಶಲ್ಯವನ್ನು ಅದಕ್ಕಾಗಿ ಬಳಸಿಕೊಳ್ಳುವಂಥ ಒಂದು ಪ್ರವೃತ್ತಿ ಹೆಚ್ಚಾಗುತ್ತೆ. ಇನ್ನು ಮುಖ್ಯವಾಗಿ ತಮ್ಮ ಜೊತೆಗೆ ಚರ್ಚೆ ಮಾಡಬೇಕಾಗಿರುವಂಥದ್ದು, ಹೊಸ ಕರಡು ರಾಷ್ಟ್ರೀಯ ಶಿಕ್ಷಣ ನೀತಿ 2019ರಲ್ಲಿ ಮಾನವಿಕ ವಿಜ್ಞಾನ ಶಿಕ್ಷಣಕ್ಕೆ ನೀಡಿರುವಂತಹ ಒತ್ತು ಏನು, ಎಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ, ಅದರ ಪ್ರಮುಖಾಂಶಗಳನ್ನು ಮಾತ್ರ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಆಗಿರುವಂತಹ ಬಹುಮುಖ್ಯವಾದ ಬದಲಾವಣೆ ಅಥವಾ ತರಬೇಕಾದಂಥ ಬದಲಾವಣೆಯ ಬಗ್ಗೆ ಮಾಡಲಾಗಿರುವಂಥ ಶಿಫಾರಸು, ಮೊದಲನೇದಾಗಿ ಇಡೀ ಶಿಕ್ಷಣದಲ್ಲಿ ಅಂದರೆ ಶಾಲಾ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣ ಹಂತದವರೆಗೆ ಲಿಬರಲ್ ಆರ್ಟ್ಸ್ ಅಪ್ರೋಚನ್ನು ಅಳವಡಿಸಿಕೊಳ್ಳುವುದಕ್ಕೆ ಶಿಫಾರಸು ಮಾಡಿದೆ. ಲಿಬರಲ್ ಆರ್ಟ್ಸ್ ಅಂತ ಹೇಳಿದ್ರೆ ಕಂಪಾರ್ಟ್ಮೆಂಟಲೈಸೇಷನ್ ಅಂದರೆ ಪ್ರತ್ಯೇಕಿಸಿ ನೋಡುವಂಥ, ಅಂದರೆ ನೈಸರ್ಗಿಕ ವಿಜ್ಞಾನಗಳು ಮತ್ತು ಮಾನವಿಕ ವಿಜ್ಞಾನಗಳು ಅಂತ ಪ್ರತ್ಯೇಕಿಸಿ ನೋಡುವ ದೃಷ್ಟಿಕೋನವನ್ನು ತೊಡೆದು ಹಾಕಿ ಲಿಬರಲ್ ಆರ್ಟ್ಸ್ ಅಪ್ರೋಚ್ ಅನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ಒಂದು ಶಿಫಾರಸನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಮಾಡಿದೆ. ಲಿಬರಲ್ ಆರ್ಟ್ಸ್ ಎನ್ನುವಂಥ ಪದಪುಂಜವನ್ನು ನಾವೆಲ್ಲ ಕೇಳ್ತಾ ಇದ್ದಿದ್ದು ಮತ್ತು ಈಗಿನ ಪೀಳಿಗೆಯು ಕೇಳುವಂಥದ್ದು ಬಹಳ ಅಪರೂಪ ಭಾರತೀಯ ಸನ್ನಿವೇಶದಲ್ಲಿ. ಹಾಗೂ ಯಾವ ಹಂತದಲ್ಲಿ, ಸ್ನಾತಕೋತ್ತರ ಹಂತದಲ್ಲಿ ಅಥವಾ PhD ಹಂತದಲ್ಲಿ ಲಿಬರಲ್ ಆರ್ಟ್ಸ್ ಎನ್ನುವ ಪದಪುಂಜವನ್ನು ನಾವು ಕೇಳಿದ್ದೆವು, ಲಿಬರಲ್ ಆರ್ಟ್ಸ್ ಅದರ ವ್ಯಾಪ್ತಿ ಏನು ಅನ್ನೋದು ನಮಗಿನ್ನೂ ಅರ್ಥವಾಗಬೇಕಿದೆ. ಈಗೀಗ ಕೆಲವು ಭಾರತೀಯ ಶಿಕ್ಷಣ ಸಂಸ್ಥೆಗಳು ಲಿಬರಲ್ ಆರ್ಟ್ಸ್ಗೆ ತಮ್ಮನ್ನು ತಾವು ತೆರೆಕೊಂಡಿವೆ. ಆದರೆ ಹೊಸ ಕರಡು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮಾಡಿರುವಂಥ ಶಿಫಾರಸು ಏನಂದರೆ, ಕನಿಷ್ಠ ಸ್ನಾತಕ ಹಂತದಿಂದಲೇ ಲಿಬರಲ್ ಆರ್ಟ್ಸನ್ನು ಪರಿಚಯಿಸುವುದು. ಈ ಲಿಬರಲ್ ಆರ್ಟ್ಸ್ ಅಂದರೆ, ನಾನು ಒಂದು ಉದಾಹರಣೆಯನ್ನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಈಗ ನಾವು ನೋಡ್ತಿರುವಂಥ ಸ್ನಾತಕ ಹಂತದ ಕೋರ್ಸ್ಗಳೇನಿವೆ ಅದರಲ್ಲಿರುವ ಕೆಲವು ಸಂಯೋಜನೆಗಳು, ಕಾಂಬಿನೇಷನ್ಸನ್ನು, ಭಾಷಾ ವಿಷಯಗಳನ್ನು ಹೊರತುಪಡಿಸಿದ್ರೆ
ಇರುವಂತಹ ಕಾಂಬಿನೇಷನ್ಸ್ ಅನ್ನು ನಾವು ಅವಲೋಕಿಸಿದರೆ ಸೈನ್ಸಸ್ ತಗೊಂಡ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮ್ಯಾಟಿಕ್ಸ್ ಫಿಸಿಕ್ಸ್ ಕಂಪ್ಯೂಟರ್ ಸೈನ್ಸ್ ಮ್ಯಾಥಮ್ಯಾಟಿಕ್ಸ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಮ್ಯಾಥಮ್ಯಾಟಿಕ್ಸ್ ಕೆಮಿಸ್ಟ್ರಿ ಬಯೋಟೆಕ್ನಾಲಜಿ ಮೈಕ್ರೋಬಯಾಲಜಿ ಈ ರೀತಿ ಇದೆ. ಅದೇ ಮಾನವಿಕ ವಿಜ್ಞಾನಗಳಲ್ಲಿ ನಾವು ಪರಿಗಣಿಸಿದ್ರೆ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ದೆನ್ ಎಕನಾಮಿಕ್ಸ್ ಈ ರೀತಿಯ ಕಾಂಬಿನೇಷನ್ಸ್ ಇದೆ. ಆದರೆ ಒಂದು ಸನ್ನಿವೇಶವನ್ನು ನೀವು ಊಹಿಸಿಕೊಳ್ಳಿ, ಫಿಸಿಕ್ಸ್ ಸೈಕಾಲಜಿ ದೆನ್ ಎಕನಾಮಿಕ್ಸ್ ಮ್ಯಾಥಮ್ಯಾಟಿಕ್ಸ್ ದೆನ್ ಎಜುಕೇಷನ್ ಸೈಕಾಲಜಿ ಈ ರೀತಿಯ ಕಾಂಬಿನೇಷನ್ ಈ ರೀತಿಯ ಸಂಯೋಜನೆಯನ್ನು ನಾವು ಇದುವರೆಗೂ ಊಹಿಸಿಕೊಂಡಿಲ್ಲ, ಕನಿಷ್ಠ ಕರ್ನಾಟಕದ ಸನ್ನಿವೇಶದಲ್ಲಿ ನಾನು ಹೇಳ್ತಾ ಇದ್ದೀನಿ. ಭಾರತದಲ್ಲಿ ಕೆಲವು ಬೆರಳಣಿಕೆಯ ಸಂಸ್ಥೆಗಳು ಈ ರೀತಿಯ ಪ್ರಯೋಗವನ್ನು ಮಾಡಿವೆ. ಅದೇನಿದ್ರೂ ಪ್ರಯೋಗ ಆಗಿತ್ತೆ ಹೊರತು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅದು ಸ್ಥಾನವನ್ನು ಪಡ್ಕೊಂಡಿರಲಿಲ್ಲ. ಈಗ ಲಿಬರಲ್ ಆರ್ಟ್ಸ್ ಅಪ್ರೋಚ್ಗೆ ನಾವು ಉನ್ನತ ಶಿಕ್ಷಣವನ್ನು ನೋಡುವ ದೃಷ್ಟಿಕೋನವನ್ನು ಬದಲಾವಣೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಶಿಫಾರಸನ್ನು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಶಿಕ್ಷಣ ನೀತಿ ಜಾರಿಯಾದ ನಂತರ ಬಹಳ ಮುಕ್ತವಾದ ಆಯ್ಕೆ ಒಬ್ಬ ವಿದ್ಯಾರ್ಥಿಗೆ ಇರುತ್ತೆ. ಅಂದರೆ ಸಬ್ಜೆಕ್ಟಿನ ಕಾಂಬಿನೇಷನ್ಸನ್ನು ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ ಒಬ್ಬ ವಿದ್ಯಾರ್ಥಿಗೆ ಇರುತ್ತೆ. ಕಂಪಾರ್ಟ್ಮೆಂಟಲೈಸೇಷನ್ ಅಂದರೆ ಬಾಟಲ್ನೆಕ್ ಅಪ್ರೋಚನ್ನು ತೆಗೆದು ಬಹಳ ಸಡಿಲವಾದಂತಹ ಒಂದು ಅಪ್ರೋಚನ್ನು ಇದು ಶಿಫಾರಸು ಮಾಡಿದೆ. ಮೊದಲನೇದು ಬಹಳ ಮುಖ್ಯವಾಗಿ ಲಿಬರಲ್ ಆರ್ಟ್ಸ್ ಅಪ್ರೋಚ್ ಇಡೀ ಶಿಕ್ಷಣದಲ್ಲಿ, ಇಡೀ ಉನ್ನತ ಶಿಕ್ಷಣದಲ್ಲಿ, ಅಂದರೆ ಸ್ನಾತಕ ಪದವಿ ಹಂತದಿಂದ ಪ್ರಾರಂಭಗೊಂಡು ಇನ್ನು ಎರಡನೇದು ಒಂದು ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅನ್ನ ಸ್ಥಾಪಿಸುವಂತಹ ಒಂದು ಶಿಫಾರಸು ಇದೆ. ಇದು ಇದರ ಒಂದು ಪ್ರಮುಖವಾದಂಥ ಒಂದು ಉದ್ದೇಶ ಸಾಮಾಜಿಕ ವಿಜ್ಞಾನಗಳು ಮತ್ತು ಮಾನವಿಕ ವಿಜ್ಞಾನಗಳನ್ನು ಸಶಕ್ತಗೊಳಿಸುವುದಾಗಿದೆ. ಈಗ ನೈಸರ್ಗಿಕ ವಿಜ್ಞಾನಕ್ಕೆ ಫಂಡಿಂಗ್ಗಾಗಲಿ ಅಂದರೆ ಹಣಕಾಸಿನ ನೆರವು ನೀಡುವುದಕ್ಕಾಗಲಿ ಮತ್ತು ಅವುಗಳಿಗೆ ಬೇಕಾದಂಥ ಸೌಕರ್ಯಗಳನ್ನು ಸೃಷ್ಟಿಸುವುದಕ್ಕಾಗಲಿ ಹಲವಾರು ಸಂಸ್ಥೆಗಳಿವೆ. ಹಲವಾರು ಸಂಸ್ಥೆಗಳಿಗೆ ಹೇರಳವಾಗಿ ಧನ ಸಹಾಯ ಸರ್ಕಾರದಿಂದ ಬೇರೆ ಸಂಸ್ಥೆಗಳಿಂದ ಲಭ್ಯ ಆಗ್ತಾ ಇದೆ. ಆದರೆ ವೀಕ್ ಆಗಿರುವಂಥದ್ದು ಸೋಷಿಯಲ್ ಸೈನ್ಸಸ್ ಮತ್ತು ಹ್ಯುಮ್ಯಾನಿಟೀಸಿನ ಸಂಶೋಧನೆ. ಹೊಸ ಹೊಸ ಜ್ಞಾನವನ್ನು ಸೃಷ್ಟಿಸುವಂಥ ಹೊಸ ವಿಚಾರಗಳನ್ನು ಬೆಳಕಿಗೆ ತರುವಂಥ ಸಂಶೋಧನೆ ಆಗ್ತಿಲ್ಲ ಎನ್ನುವ ಒಂದು ಕೊರಗು ಭಾರತದ ಮಟ್ಟದಲ್ಲಿ ಇದೆ, ಸಾಮಾಜಿಕ ವಿಜ್ಞಾನಗಳು ಹಾಗೂ ಮಾನವಿಕ ವಿಜ್ಞಾನಗಳಿಗೆ ಸಂಬಂಧಪಟ್ಟ ಹಾಗೆ. ಈ ಕೊರತೆಯನ್ನು ನೀಗಿಸೋದಕ್ಕೆ ಒಂದು ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನವನ್ನು ಸ್ಥಾಪಿಸಿ ವೀಕ್ ಆಗ್ತಿರುವಂತಹ ಸೋಷಿಯಲ್ ಸೈನ್ಸಸ್ ಮತ್ತು ಹ್ಯುಮ್ಯಾನಿಟೀಸ್ನ ರಿಸರ್ಚನ್ನು ಸ್ಟ್ರೆಂಥನ್ ಮಾಡುವಂಥ ಒಂದು ಶಿಫಾರಸು ಕೂಡ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮಾಡಲಾಗಿದೆ. ಇದು ನನ್ನ ಪ್ರಕಾರ ಬಹಳ ಬೆಳವಣಿಗೆ. ಯಾಕೆಂದರೆ ಪ್ರತ್ಯೇಕವಾಗಿ ಮತ್ತು ಎಕ್ಸ್ಕ್ಲೂಸಿವ್ ಆಗಿ ಸೋಷಿಯಲ್ ಸೈನ್ಸಸ್ ಮತ್ತು ಹ್ಯುಮ್ಯಾನಿಟೀಸ್ ಎಜುಕೇಷನ್ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಈ ಸಮಿತಿ ಯೋಚಿಸಿ ಅದಕ್ಕೆ ನೀಡಬೇಕಾದಂಥ ಪ್ರಾಮುಖ್ಯತೆಯನ್ನು ನೀಡಿದೆ ಅನ್ನೋದು ನನ್ನ ಒಂದು ಭಾವ. ಅದನ್ನು ಜಾರಿಗೊಳಿಸುವಂತಹ ಎಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಆದರೆ ಪ್ರಸ್ತಾವನೆ ಏನಿದೆ ಆ ಪ್ರಸ್ತಾವನೆ ಬಹಳ ಸ್ವಾಗತಾರ್ಹವಾಗಿದೆ. ಎರಡನೇ ಅಂಶ ರಿಸರ್ಚ್ಗೆ ಸಂಬಂಧಪಟ್ಟಿದ್ದಾಗಿತ್ತು. ಮೂರನೇ ಅಂಶ ಪಠ್ಯಕ್ರಮ. ಈ ಪಠ್ಯಕ್ರಮದಲ್ಲಿ ನಾವು ಇದುವರೆಗೂ ಅಳವಡಿಸಿಕೊಳ್ಳದೇ ಇರುವಂಥ ಒಂದು ಅಂಶವನ್ನು ಈ ಒಂದು ಸಮಿತಿ ಶಿಫಾರಸು ಮಾಡಿದೆ. ಪ್ರತಿ ಕೋರ್ಸಿನ ಪಠ್ಯಕ್ರಮದಲ್ಲಿ ರಾಷ್ಟ್ರೀಯ ಮತ್ತು ಸ್ಥಳೀಯ ಕಲೆಗಳು, ಸಂಪ್ರದಾಯಗಳು, ಪದ್ಧತಿಗಳು ಇವುಗಳಿಗೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಡಲಾಗಿದೆ, ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅಂದರೆ ಅರ್ಥ, ಉದಾಹರಣೆಗೆ ತುಮಕೂರು ವಿಶ್ವವಿದ್ಯಾನಿಲಯದ ಒಂದು ಪಠ್ಯಕ್ರಮ ನಾವು ಮಾಡಬೇಕು ಅಂದರೆ ಮಾನವಿಕ ವಿಜ್ಞಾನದಲ್ಲಿ ತುಮಕೂರಿನ
ತುಮಕೂರು ಜಿಲ್ಲೆಯ ಕಲಾ ಪದ್ಧತಿಗಳಾಗಿರಬಹುದು ಅಥವಾ ಸಂಪ್ರದಾಯಗಳು ಆಚರಣೆಗಳು ಇವುಗಳನ್ನು ಕೂಡ ಅಧ್ಯಯನ ವಿಷಯವಾಗಿ ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅದಕ್ಕೆ ಶಿಫಾರಸು ಮಾಡಲಾಗಿದೆ ಸ್ವಾತಂತ್ರ್ಯವನ್ನು ಅವಕಾಶವನ್ನು ಕೂಡ ನೀಡಲಾಗಿದೆ ಇದರಿಂದ ಪ್ರಯೋಜನ ಏನು ಅಂತ ನೀವು ಕೇಳಬಹುದು ಇದರಿಂದ ಪ್ರಯೋಜನ ಏನು ಅಂದ್ರೆ ಇಂದಿನ ಅಧ್ಯಯನ ಮುಂದಿನ ಸಂಶೋಧನೆಯಾಗಿ ಮಾರ್ಪಾಡಾಗುತ್ತೆ ರಾಷ್ಟ್ರೀಯ ಮತ್ತು ಸ್ಥಳೀಯ ಮಟ್ಟದ ಕಲೆ ಸಂಪ್ರದಾಯಗಳು ಆಚರಣೆಗಳು ಇದರ ಬಗ್ಗೆ ಹೆಚ್ಚು ಹೆಚ್ಚು ಸಂಶೋಧನೆಯು ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಒಂದು ಶಿಫಾರಸು ಬಹಳ ಅನುಕೂಲಕರವಾದಂತಹ ಒಂದು ಶಿಫಾರಸು ಇದು ಜಾರಿಯಾದಲ್ಲಿ ಆಯಾ ಸ್ಥಳಗಳಲ್ಲಿ ಇರುವಂತಹ ವಿಶಿಷ್ಟ ಆಚರಣೆಗಳು ಸಂಪ್ರದಾಯಗಳು ಜಾಗತಿಕ ಮಟ್ಟದಲ್ಲೂ ಕೂಡ ಬೆಳಕಿಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಇದೆ ಇನ್ನು ಮುಂದಿನದು ವೊಕೇಷನಲ್ ಕೋರ್ಸ್ ಅಂದ್ರೆ ನಾವು ಹವ್ಯಾಸಿ ಶಿಕ್ಷಣ ಏನು ಇತ್ತು ಅದರಲ್ಲಿ ಇದುವರೆಗೂ ತಾಂತ್ರಿಕ ಶಿಕ್ಷಣಕ್ಕೆ ಇನ್ನಿಲ್ಲದ ಒತ್ತನ್ನ ಇನ್ನಿಲ್ಲದ ಪ್ರಾಮುಖ್ಯತೆಯನ್ನ ಕೊಡಲಾಗಿತ್ತು ವೊಕೇಷನಲ್ ಎಜುಕೇಷನ್ ಅಂದ್ಬಿಟ್ರೆ ನಮ್ಮ ಮನಸ್ಸಿಗೆ ಬರ್ತಿದ್ದಂಥದ್ದು ಕೇವಲ ತಾಂತ್ರಿಕ ಶಿಕ್ಷಣ ವಿಜ್ಞಾನದ ಶಿಕ್ಷಣ ಮಾತ್ರ ಈಗ ಈ ಹವ್ಯಾಸ ಶಿಕ್ಷಣದಲ್ಲೂ ಕೂಡ ಮಾನವಿಕ ವಿಜ್ಞಾನಕ್ಕೆ ಒತ್ತನ್ನು ಕೊಡಲಾಗಿದೆ ವೊಕೇಷನಲ್ ಸೈನ್ಸ್ ಕೋರ್ಸಸ್ ಇದುವರೆಗೂ ಹೇಗಿತ್ತೋ ವೊಕೇಷನಲ್ ಆರ್ಟ್ಸ್ ಕೋರ್ಸಸ್ ಕೂಡ ಪ್ರಾರಂಭವಾಗಲಿವೆ ಈ ನೀತಿ ಈ ಶಿಕ್ಷಣ ನೀತಿಯ ಪ್ರಕಾರ ವೊಕೇಷನಲ್ ಆರ್ಟ್ಸ್ ಅನ್ನು ಕೂಡ ನಾವು ಕೋರ್ಸ್ಗಳನ್ನು ಕೂಡ ನಾವು ಪ್ರಾರಂಭಿಸೋದಕ್ಕೆ ಇದರಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಇದು ಆರ್ಟ್ಸ್ ಅಪ್ರೋಚ್ನಿಂದ ಹಿಡಿದು ಅಂದ್ರೆ ಲಿಬರಲ್ ಆರ್ಟ್ಸ್ ಅಪ್ರೋಚ್ ಅಂತ ಮೊದಲನೇ ಅಂಶ ನಾನೇನು ಹೇಳಿದೆ ಇದು ಕೇವಲ ಆರ್ಟ್ಸ್ಗೆ ಸಂಬಂಧಪಟ್ಟಿದ್ದಲ್ಲ ಇಡೀ ಶಿಕ್ಷಣ ವ್ಯವಸ್ಥೆಯ ಒಂದು ದೃಷ್ಟಿಕೋನವನ್ನು ಬದಲಾಯಿಸುವಂತಹ ಒಂದು ಶಿಫಾರಸ್ ಆಗಿದೆ ಆದ್ದರಿಂದ ನನ್ನ ಪ್ರಕಾರ ಮೊದಲನೇ ಶಿಫಾರಸ್ ಏನಿದೆ ಅದು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮಾಡಿರುವಂತಹ ಅತಿ ಪ್ರಮುಖ ಶಿಫಾರಸು ಅಂತ ನಾನು ಭಾವಿಸ್ತೇನೆ ಇನ್ನೊಂದು ಮುಖ್ಯವಾದಂತಹ ಒಂದು ಶಿಫಾರಸು ದೇರ್ ಶುಡ್ ನಾಟ್ ಬಿ ಹಾರ್ಡ್ ಸೆಪರೇಷನ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸಸ್ ಇದು ಮೊದಲನೇ ಅಂಶ ಕೊನೆಯ ಅಂಶ ಎರಡೂ ಕೂಡ ಒಂದಕ್ಕೊಂದು ಪೂರಕವಾಗಿದೆ ದೇರ್ ಶುಡ್ ನಾಟ್ ಬಿ ಹಾರ್ಡ್ ಸೆಪರೇಷನ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸಸ್ ಈ ಕೋರ್ಸ್ಗಳು ವಿಜ್ಞಾನ ಕೋರ್ಸ್ಗಳು ಈ ಕೋರ್ಸ್ಗಳು ಕಲಾ ವಿಭಾಗದ ಕೋರ್ಸ್ಗಳು ಎನ್ನುವ ಪ್ರತ್ಯೇಕತೆಯನ್ನ ತೊಡೆದು ಹಾಕಬೇಕು ಅದನ್ನ ನಾವು ಕೈ ಬಿಡಬೇಕು ಆ ಆಚರಣೆಯನ್ನ ಪದ್ಧತಿಯನ್ನ ಎನ್ನುವ ಶಿಫಾರಸನ್ನ ಈ ಶಿಕ್ಷಣ ನೀತಿ ಮಾಡಿದೆ ಇದು ನನ್ನ ಪ್ರಕಾರ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರಲಿದೆ ಇದನ್ನ ಯಥಾವತ್ತಾಗಿ ನಾವೇನಾದ್ರೂ ಜಾರಿಗೊಳಿಸಿ ಇದರ ಮೂಲ ಆಶಯಕ್ಕೆ ಅನುಗುಣವಾಗಿ ನಾವು ಶಿಕ್ಷಣ ಪದ್ಧತಿಯನ್ನ ಮಾರ್ಪಾಡು ಮಾಡಿಕೊಂಡಲ್ಲಿ ಇದು ಕ್ರಾಂತಿಕಾರಿಯಾದ ಬದಲಾವಣೆಯನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ತರಲಿದೆ ಅನ್ನೋದು ನನ್ನ ಒಂದು ವೈಯಕ್ತಿಕವಾದ ಅಭಿಪ್ರಾಯ ಕಾದು ನೋಡಬೇಕಿದೆ ಈ ಶಿಕ್ಷಣ ನೀತಿಯಲ್ಲಿ ಇದು ಕರಡು ಶಿಕ್ಷಣ ನೀತಿ ಈ ಶಿಕ್ಷಣ ನೀತಿಯನ್ನು ನಾವು ಎಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸ್ತೀವಿ ಅದರಲ್ಲೂ ಮಾನವಿಕ ಶಿಕ್ಷಣ ವಿಭಾಗಗಳು ಇದನ್ನ ಹೇಗೆ ಸ್ವೀಕರಿಸ್ತವೆ ಅನ್ನೋದು ಇನ್ನು ಕಾದು ನೋಡಬೇಕಾಗಿರುವಂತಹ ವಿಷಯ ಒಂದು ಪ್ರಮುಖವಾದ ಘೋಷವಾಕ್ಯವನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಇದು ಡ್ರಾಫ್ಟ್ ಎಜುಕೇಷನ್ ಪಾಲಿಸಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎಲ್ಲ ಇದೆ ಇಟ್ ಇಸ್ ವೆಲ್ ಎಸ್ಟಾಬ್ಲಿಷ್ಡ್ ದಟ್ ಪೀಪಲ್ ಇನ್ಕ್ಲೂಡಿಂಗ್ ಇಂಜಿನಿಯರ್ಸ್ ಅಂಡ್ ಸೈಂಟಿಸ್ಟ್ಸ್ ಹೂ ಆರ್ ವೆಲ್ ಎಜುಕೇಟೆಡ್ ಇನ್ ದಿ ಆರ್ಟ್ಸ್ ಆಸ್ ಚಿಲ್ಡ್ರನ್ ಟೆನ್ ಟು ಬಿ ಮೋರ್ ಪ್ರೊಡಕ್ಟಿವ್ ಕ್ರಿಯೇಟಿವ್ ಅಂಡ್ ಇನೋವೇಟಿವ್ ಇನ್ ದೇರ್ ಲೈಫ್ಸ್ ಆಸ್ ಅಡಲ್ಟ್ಸ್ ಬಾಲ್ಯದಲ್ಲಿ ಕಲಾ ವಿಭಾಗದಲ್ಲಿ ಯಾರು ಶಿಕ್ಷಣವನ್ನು ಪಡೀತಾರೋ ಅವರು ಮುಂದೆ ಹೆಚ್ಚು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚು ಸೃಜನಶೀಲತೆಯನ್ನು ಹೆಚ್ಚು ನಾವೀನ್ಯತಾ ಕೌಶಲ್ಯವನ್ನು ಬೆಳೆದಾಗ ಪಡ್ಕೋತಾರೆ ಅನ್ನೋದು ಬಹುಮುಖ್ಯವಾದಂಥ ಒಂದು ಅಂಶ ಈ ಅಂಶವನ್ನು ನಾನು ಯಾಕೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇದು ಕಲೆ ಮಾನವಿಕ ಶಿಕ್ಷಣದ ಅವಶ್ಯಕತೆ ಎಲ್ಲರಿಗೂ ಇದೆ ಅದರಿಂದ ಆಗುವಂತ ಪ್ರಯೋಜನ ಏನು ಅನ್ನೋದನ್ನ ನೇರವಾಗಿ ತೋರಿಸ್ಕೊಡ್ತಾ ಇದೆ ಅಂದ್ರೆ ನಾನು ಹೆಚ್ಚು
ಉತ್ಪಾದನಾಶೀಲನ ಆಗಬೇಕು, ಹೆಚ್ಚು ಸೃಜನಶೀಲನ ಆಗಬೇಕು ಅಂದರೆ ನಾನು ಕಾರ್ಯನಿರ್ವಹಿಸುವ ಕ್ಷೇತ್ರ ಯಾವುದೇ ಇರಲಿ, ನನಗೆ ಕಲಾ ಶಿಕ್ಷಣದ, ಮಾನವಿಕ ಶಿಕ್ಷಣದ ಹಿನ್ನೆಲೆ, ಮಾನವಿಕ ಶಿಕ್ಷಣದ ಬುನಾದಿ ಅತ್ಯಗತ್ಯ ಅನ್ನೋದನ್ನು ಈ ಒಂದು ಘೋಷವಾಕ್ಯ ಹೇಳ್ತಾ ಇದೆ. ಆದ್ದರಿಂದ ಈ ಘೋಷವಾಕ್ಯವನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಟ್ಟೆ. ಈಗ ಎರಡನೇ ಭಾಗಕ್ಕೆ ಬರೋಣ. ಎರಡನೇ ಭಾಗದಲ್ಲಿ ಈಗಿರುವಂಥ ಮಾನವಿಕ ಶಿಕ್ಷಣ ವ್ಯವಸ್ಥೆ ಏನಿದೆ ಅದು ತಂತ್ರಜ್ಞಾನದ ಬೆಳಕಿನಲ್ಲಿ ಬದಲಾವಣೆ ಆಗಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಇರುವಂತಹ ಅಗತ್ಯಗಳೇನು ಮತ್ತು ಅದು ತರಬಹುದಾದ, ನಾವು ಮಾಡುವ ಬದಲಾವಣೆ ತರಬಹುದಾದ ನಿರೀಕ್ಷಿತ ಫಲಿತಾಂಶಗಳು ಏನು ಅನ್ನೋದು ಕೆಲವು ಪಾಯಿಂಟ್ಸ್ ಅನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಬಹುಮುಖ್ಯವಾಗಿ ಮಾನವಿಕ ವಿಜ್ಞಾನದ ಶಿಕ್ಷಕರು ಯಾರಿದ್ದಾರೆ ಅವರಿಗೆ ತಂತ್ರಜ್ಞಾನದ ತರಬೇತಿ ಅತ್ಯವಶ್ಯಕ. ತಂತ್ರಜ್ಞಾನ ಎಂದರೆ ದಯವಿಟ್ಟು ತಮ್ಮ ಮೊಬೈಲ್ ಫೋನ್ನಲ್ಲಿ ಆ್ಯಪ್ಗಳನ್ನು ಬಳಸುವ, ತಮ್ಮ ವೈಯಕ್ತಿಕ ಉದ್ದೇಶಕ್ಕಾಗಿ ವೈಯಕ್ತಿಕ ಸಂವಹನೆಗಾಗಿ ಆ್ಯಪ್ಗಳನ್ನು ಬಳಸುವ ಕೌಶಲ್ಯ ಮಾತ್ರ ಅಲ್ಲ, ಅದಕ್ಕೆ ಮಾತ್ರ ಸೀಮಿತವಾದುದಲ್ಲ. ಶೈಕ್ಷಣಿಕವಾಗಿ ಮತ್ತು ತಮ್ಮ ವೃತ್ತಿಯಲ್ಲಿ ಪರಿಣಾಮಕಾರಿಯಾಗಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೊಸ ಜ್ಞಾನ ಸೃಷ್ಟಿಸುವ ಮತ್ತು ಇರುವ ಜ್ಞಾನವನ್ನು ಪರಿಣಾಮಕಾರಿಯಾಗಿ ಪ್ರಸಾರ ಮಾಡುವ ಒಂದು ಕೌಶಲ್ಯ ಅದು ಬರಬೇಕು ಅಂದರೆ ಶಿಕ್ಷಕರಿಗೆ ಅದರಲ್ಲೂ ಅಂದರೆ ನಾನು ಇವಾಗ ಹೇಳ್ತಿರುವಂತಹ ಅಂಶಗಳೆಲ್ಲ ಮಾನವಿಕ ಶಿಕ್ಷಣದ ಮಾನವಿಕ ವಿಜ್ಞಾನದ ಶಿಕ್ಷಣದ ಶಿಕ್ಷಕರಿಗೆ ಅನ್ವಯಿಸುತ್ತೆ. ತಂತ್ರಜ್ಞಾನದ ತರಬೇತಿ ಅತ್ಯವಶ್ಯಕ. ಈ ತಂತ್ರಜ್ಞಾನದ ತರಬೇತಿ ಕೊಡೋದ್ರಿಂದ ತಾಂತ್ರಿಕ ಕೌಶಲ್ಯಗಳು ಶಿಕ್ಷಕರಿಗೆ ಬರುತ್ತವೆ. ಇದರಿಂದ ಬಹುಮುಖ್ಯ ನಿರೀಕ್ಷಿತ ಫಲಿತಾಂಶ ಏನಂದರೆ ಮಾನವಿಕ ವಿಜ್ಞಾನ ವಿಭಾಗದ ಶಿಕ್ಷಕರಲ್ಲಿ ಈಗ ಇರಬಹುದಾದ ಟೆಕ್ನೋಫೋಬಿಯಾ, ತಂತ್ರಜ್ಞಾನ ಬಳಕೆ ಸಂಬಂಧಿ ಭಯ ಏನಿದೆ ಅದು ನಿವಾರಣೆ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಇದು ಮೊದಲ ಹೆಜ್ಜೆ. ಶಿಕ್ಷಕರಿಗೆ ತಂತ್ರಜ್ಞಾನದ ವ್ಯಾಪಕವಾಗಿ ತಂತ್ರಜ್ಞಾನದ ತರಬೇತಿಯನ್ನು ಕೊಡುವ ಅವಶ್ಯಕತೆ ಇದೆ. ಇನ್ನು ಎರಡನೇದು, ಬೋಧನೆಯಲ್ಲಿ ಅಂದರೆ ಬೋಧಕರು ಶಿಕ್ಷಕರು ಮಾಡಬೇಕಾಗಿರುವಂಥ ಒಂದು ಮುಖ್ಯವಾದ ಚಟುವಟಿಕೆ ಅಂದರೆ ಹೊಸ ಜ್ಞಾನ ಸೃಜನೆ, ಜನರೇಟಿಂಗ್ ನ್ಯೂ ನಾಲೆಡ್ಜ್, ಕ್ರಿಯೇಟಿಂಗ್ ನ್ಯೂ ನಾಲೆಡ್ಜ್. ಯಾವ ವಿಷಯ ಕ್ಷೇತ್ರವಾಗಲಿ ಈಗಾಗಲೇ ಇರುವಂತಹ ಅಸ್ತಿತ್ವದಲ್ಲಿರುವಂತಹ ಜ್ಞಾನದ ವ್ಯಾಪ್ತಿಯನ್ನು ಅರ್ಥ ಮಾಡಿಕೊಂಡಲ್ಲಿ ಮಾತ್ರ ನಾನು ಸೃಷ್ಟಿಸುವ ಜ್ಞಾನ ಹೊಸದೇ ಅಲ್ಲವೇ ಅನ್ನೋದನ್ನು ನಿರ್ಧರಿಸುವುದಕ್ಕೆ ನಮಗೆ ಸಹಾಯ ಆಗುತ್ತೆ. ಅದಕ್ಕೆ ಬೇಕಾಗಿರುವಂಥದ್ದು ಈಗ ಇರುವಂತಹ ಜ್ಞಾನದ ಭಂಡಾರ, ಕಾರ್ಪಸ್ ಆಫ್ ನಾಲೆಡ್ಜ್, ಜ್ಞಾನದ ಭಂಡಾರ ಎಷ್ಟು. ಯಾವುದೇ ವಿಷಯ ಕ್ಷೇತ್ರವನ್ನಾದರೂ ತಗೋಬಹುದು ನೀವು ಮಾನವಿಕ ವಿಜ್ಞಾನದಲ್ಲಿ. ಉದಾಹರಣೆಗೆ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಅಥವಾ ಸಾರ್ವಜನಿಕ ಆಡಳಿತ ಪೊಲಿಟಿಕಲ್ ಸೈನ್ಸ್ ಅಥವಾ ಎಕನಾಮಿಕ್ ಸೈನ್ಸಸ್ ಆರ್ಥಿಕ ವಿಜ್ಞಾನಗಳು ತಗೊಂಡ್ರೆ ಅದರಲ್ಲಿ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಸೃಷ್ಟಿಯಾಗಿರುವಂತಹ ಜ್ಞಾನ ಎಷ್ಟು, ಅದರ ವಿಸ್ತಾರ ಏನು, ಅದರ ಎಲ್ಲೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡಲ್ಲಿ ಹೊಸ ಜ್ಞಾನ ಸೃಷ್ಟಿಗೆ ಕೈ ಹಾಕುವುದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಬಹುಮುಖ್ಯವಾದ್ದು ಯಾವುದೇ ಆಯ್ದ ವಿಷಯ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಆಗ್ತಿರುವಂತಹ ಬದಲಾವಣೆಗಳು, ಬೆಳವಣಿಗೆಗಳನ್ನು ನಾವು ಅರಿತುಕೊಳ್ಳುವಂಥದ್ದು. ಇದಕ್ಕೂ ಕೂಡ ನಮಗೆ ತಂತ್ರಜ್ಞಾನದ ಸಹಾಯ ಅಗತ್ಯ ಇದೆ. ಎರಡನೇದು, ಮಾಹಿತಿ ಸಂಪನ್ಮೂಲಗಳ ಅರಿವನ್ನು ಪಡೆದುಕೊಂಡಲ್ಲಿ ಹೊಸ ಜ್ಞಾನ ಸೃಷ್ಟಿಯನ್ನು ಮಾಡುವುದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಸಹಾಯ ಆಗುತ್ತೆ. ಮೂರನೇದು, ಇದಕ್ಕೆ ಬೇಕಾಗಿರುವಂಥದ್ದು ಸೌಲಭ್ಯ, ಟೆಕ್ನಾಲಜಿಕಲ್ ಇನ್ಫ್ರಾಸ್ಟ್ರಕ್ಚರ್. ಇದನ್ನ ಸೃಷ್ಟಿಸುವಂಥದ್ದು ಬೋಧಕರ ಕೆಲಸ ಅಂತ ನಾನು ಭಾವಿಸೋದಿಲ್ಲ, ಶಿಕ್ಷಕರ ಕೆಲಸ ಅಂತ ನಾನು ಭಾವಿಸೋದಿಲ್ಲ. ಇದು ಆಡಳಿತದಲ್ಲಿ ಇರುವಂತಹ ಜನರ ಕೆಲಸ, ಅಂದರೆ ಸರ್ಕಾರ, ಆಡಳಿತ ಸಂಸ್ಥೆಗಳು, ಇವುಗಳ ಕೆಲಸ. ಈ ಸೌಲಭ್ಯ ಸೃಜನೆ ಆದಲ್ಲಿ ಇದರಿಂದ ನಿರೀಕ್ಷಿತ ಫಲಿತಾಂಶ ಏನಾಗುತ್ತೆ ಅಂದರೆ
ಬೋಧಕರಿಗೆ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನ ಹೆಚ್ಚು ಕೈಗೆಟುಕುವ ಹಾಗೆ ಆಗುತ್ತೆ. ನಾವು ಬಹಳ ಸುಲಭವಾಗಿ ಹೇಳಿಬಿಡ್ಬೋದು, ಇವತ್ತು ಎಲ್ಲರಿಗೂ ಸುಲಭವಾಗಿ ಮೊಬೈಲ್ ಫೋನ್ ಇರುತ್ತೆ ಮತ್ತು ತಂತ್ರಜ್ಞಾನ ಇಂಟರ್ನೆಟ್ ತಂತ್ರಜ್ಞಾನ ಎಲ್ಲರಿಗೂ ಕೂಡ ಸಿಗುತ್ತೆ ಅಂತ ನಾವು ಬಾಯಿ ಮಾತಲ್ಲಿ ಬಹಳ ಸುಲಭವಾಗಿ ಹೇಳ್ಬಿಡ್ಬೋದು. ಆದರೆ ತಂತ್ರಜ್ಞಾನ ಎಷ್ಟು ಕೈಗೆಟುಕುವ ಹಾಗಿದೆ ಮತ್ತು ನಿರಂತರವಾಗಿ ತಂತ್ರಜ್ಞಾನಕ್ಕೆ ಆಕ್ಸೆಸ್ ಸಿಗುತ್ತೆ ಅನ್ನುವಂಥದ್ದನ್ನ ಖಚಿತಪಡಿಸಿಕೊಳ್ಳುವಂತಹ ಜವಾಬ್ದಾರಿ ಹೊಣೆ ಸರ್ಕಾರದ ಮೇಲೆ ಮತ್ತು ಶಿಕ್ಷಣ ಸಂಸ್ಥೆಗಳ ಮೇಲಿದೆ. ಆದ್ದರಿಂದ ಸೌಲಭ್ಯ ಸೃಜನೆ ಅನ್ನುವಂಥದ್ದು ಕೂಡ ಒಂದು ಬಹುಮುಖ್ಯವಾದ ಅವಶ್ಯಕತೆ. ಅದರಿಂದ ಸಿಗುವಂತಹ ಫಲಿತಾಂಶ ತಂತ್ರಜ್ಞಾನ ಹೆಚ್ಚು ಹೆಚ್ಚು ಕೈಗೆಟುಕುತ್ತೆ. ಹೆಚ್ಚು ಕೈಗೆಟುಕಿದಾಗ ಜನ ಹೆಚ್ಚು ಬಳಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೆಚ್ಚು ಬಳಸಿದಾಗ ಟೆಕ್ನೋಫೋಬಿಯಾ ನಿವಾರಣೆ ಆಗುತ್ತೆ ಮತ್ತು ಅದನ್ನು ಬಳಸೋದ್ರಲ್ಲಿ ಇರುವಂತಹ ಕಂಫರ್ಟ್ ಲೆವೆಲ್ ಹೆಚ್ಚಾಗುತ್ತೆ. ಇದರಿಂದ ತಂತ್ರಜ್ಞಾನ ಬಳಸುವ ಬಗ್ಗೆ ಇರುವ ಭಯವನ್ನು ನಿವಾರಿಸಿಕೊಂಡು ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಹೊಸ ಜ್ಞಾನವನ್ನು ಸೃಷ್ಟಿಸುವುದಕ್ಕೆ ನಾವು ಮುನ್ನಡೆಯಬಹುದು. ನಾಲ್ಕನೆಯದು ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು ಪಠ್ಯಕ್ರಮದಲ್ಲಿ ತಂತ್ರಜ್ಞಾನದ ವಿಷಯಗಳ ಅಳವಡಿಕೆ. ನಾವು ಕಂಪಾರ್ಟ್ಮೆಂಟಲೈಸೇಷನ್ ಅಂದರೆ ಸೈನ್ಸಸ್, ನ್ಯಾಚುರಲ್ ಸೈನ್ಸಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ಸೈನ್ಸಸ್ ಅಂತ ಕಂಪಾರ್ಟ್ಮೆಂಟಲೈಸೇಷನ್ ಯಾವಾಗ ಬಿಟ್ಟು ಲಿಬರಲ್ ಆರ್ಟ್ಸ್ ಅಪ್ರೋಚನ್ನು ನಾವು ಅಳವಡಿಸ್ಕೊಳ್ತೀವೋ ಆಗ ನಮಗೆ ತಂತ್ರಜ್ಞಾನ ಎನ್ನುವುದು ಎಲ್ಲ ವಿಷಯಗಳಲ್ಲೂ ಬೇಕಾಗುವಂಥ ಅತ್ಯಗತ್ಯವಾಗಿ ಬೇಕಾಗುವಂಥ ಇಂಗ್ರೀಡಿಯೆಂಟ್ ಸಾಮಗ್ರಿ ಆಗೋದಕ್ಕೆ ಶುರುವಾಗುತ್ತೆ, ಸಾಧನ ಆಗೋದಕ್ಕೆ ಶುರುವಾಗುತ್ತೆ. ಪಠ್ಯಕ್ರಮದಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಇಂದಿನ ತುರ್ತು, ಇದು ಬೇಕೇ ಬೇಕು. ಪಠ್ಯಕ್ರಮದಲ್ಲೇ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ್ರೆ ತಾಂತ್ರಿಕ ವೃತ್ತಿಪರತೆ ಅನ್ನೋದು ಮಾನವಿಕ ಶಿಕ್ಷಣದ ಹಾಸುಹೊಕ್ಕಾಗುತ್ತೆ. ಒಂದು ವಾದ ಮಾಡ್ಬೋದು, ತಂತ್ರಜ್ಞಾನವನ್ನು ಪಠ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳುವ ಅವಶ್ಯಕತೆ ಏನಿದೆ, ಪಠ್ಯಕ್ರಮದ ಹೊರತಾಗಿಯೂ ಪಠ್ಯಕ್ರಮ ಹೊರಗೆಯೂ ಕೂಡ ಆಚೆಯೂ ಕೂಡ ನಾವು ತಂತ್ರಜ್ಞಾನವನ್ನು ಕಲಿಸಿಕೊಡಬಹುದಲ್ಲ ಅನ್ನುವಂಥ ಒಂದು ವಾದವನ್ನು ಕೆಲವರು ಮುಂದಿಡಬಹುದು. ಆದರೆ ಪಠ್ಯಕ್ರಮದಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿದಾಗ ಅದು ಕಲಿಯುವವರ ಮೇಲೆ ಬೀರುವ ಪರಿಣಾಮ, ಅದು ಕೊಡುವಂತಹ ಆತ್ಮವಿಶ್ವಾಸದ ಮಟ್ಟ ಬೇರೆಯೇ ಆಗಿರುತ್ತೆ. ತಂತ್ರಜ್ಞಾನವನ್ನು ಪಠ್ಯಕ್ರಮದ ಹೊರತಾಗಿಯೂ ಕೂಡ ಕಲಿಯೋದಕ್ಕೆ ಅವಕಾಶ ಏನೋ ಇದೆ, ಆದರೆ ಅದು ಬೀರುವ ಪರಿಣಾಮ ಮತ್ತು ಕೊಡುವಂತಹ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಇರುತ್ತೆ. ಆದ್ದರಿಂದ ಪಠ್ಯಕ್ರಮದಲ್ಲಿ ತುರ್ತಾಗಿ ತಂತ್ರಜ್ಞಾನದ ಬಳಕೆಯ ವಿಷಯಗಳನ್ನು ಅಳವಡಿಸಿಕೊಳ್ಳುವ, ತನ್ಮೂಲಕ ವಿದ್ಯಾರ್ಥಿಗಳಲ್ಲಿ ತಾಂತ್ರಿಕ ವೃತ್ತಿಪರತೆಯನ್ನು ಬೆಳೆಸುವಂತಹ ತುರ್ತು ಅವಶ್ಯಕತೆ ಈಗ ಇದೆ. ಎರಡು ಮುಖ್ಯವಾದ ಚಟುವಟಿಕೆಗಳು ಶಿಕ್ಷಣ ಸಂಸ್ಥೆಗಳು ನಡೆಸುವಂಥ ಎರಡು ಚಟುವಟಿಕೆಗಳು, ಎರಡೂ ಬೌದ್ಧಿಕವಾದ ಚಟುವಟಿಕೆಗಳು, ಬುದ್ಧಿಗೆ ಸಂಬಂಧಪಟ್ಟಂಥದ್ದು. ಒಂದು ಹೊಸ ಜ್ಞಾನ ಸೃಜನೆ, ಜನರೇಟಿಂಗ್ ನ್ಯೂ ನಾಲೆಡ್ಜ್, ಬಹುಮುಖ್ಯವಾದ್ದು. ಹೊಸ ಜ್ಞಾನ ಸೃಷ್ಟಿ ಆಗಲಿಲ್ಲ ಅಂತ ಹೇಳಿದ್ರೆ ಶಿಕ್ಷಣ ಸಂಸ್ಥೆಗಳಿಗೆ ಅದರ ಅಸ್ತಿತ್ವಕ್ಕೆ ಬೆಲೆಯೇ ಇರೋದಿಲ್ಲ. ಮತ್ತು ಇರುವಂತಹ ಜ್ಞಾನವನ್ನು ಪ್ರಸಾರ ಮಾಡುವಂಥದ್ದು ಬಹುಮುಖ್ಯವಾದಂತಹ ಒಂದು ಉದ್ದೇಶ. ಇದೆರಡರಲ್ಲೂ ಕೂಡ ತಂತ್ರಜ್ಞಾನದ ಬಳಕೆ ಆಗಬೇಕಾಗಿದೆ. ತಂತ್ರಜ್ಞಾನವನ್ನು ನಾವು ಬಳಸಿಕೊಂಡಾಗ ಹೊಸದಾಗಿ ಸೃಷ್ಟಿಯಾದ ಜ್ಞಾನವನ್ನು ಪ್ರಸಾರ ಮಾಡೋದಕ್ಕೂ ಮತ್ತು ಜಾಗತಿಕ ಮಟ್ಟದಲ್ಲಿ ಅದನ್ನು ಪ್ರಶ್ನಿಸೋದಕ್ಕೂ ಹೆಚ್ಚು ಹೆಚ್ಚು ಸಂಶೋಧನೆ ಕೈಗೊಳ್ಳೋದಕ್ಕೂ ಅವಕಾಶಗಳು ಸೃಷ್ಟಿಯಾಗ್ತವೆ. ಆದ್ದರಿಂದ ಜ್ಞಾನ ಸೃಜನೆ ಮತ್ತು ಪ್ರಸರಣದಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಪ್ರಾರಂಭಿಸುವುದು ಈಗ ಬಹುಮುಖ್ಯವಾದ ಅವಶ್ಯಕತೆ ಆಗಿದೆ ಮಾನವಿಕ ಶಿಕ್ಷಣದಲ್ಲಿ. ಇದರಿಂದ ಪ್ರಯೋಜನ ಏನಾಗುತ್ತೆ, ಶಿಕ್ಷಣದಲ್ಲಿ ಪ್ರಯೋಜನ ಆಗುತ್ತೆ, ತಾಂತ್ರಿಕವಾಗಿ ವೃತ್ತಿಪರರಾದ ಮಾನವಿಕ ವಿಜ್ಞಾನಗಳಲ್ಲಿ ಶಿಕ್ಷಿತರಾದ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ವ್ಯವಸ್ಥೆಯಿಂದ ಹೊರಹೊಮ್ಮುತ್ತಾರೆ. ಅವರು ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸುವಂತಹ ಮತ್ತು ತಮ್ಮ ತಮ್ಮ ಆಯ್ದ ಕ್ಷೇತ್ರದಲ್ಲಿ ಜ್ಞಾನವನ್ನು ಪರಿಣತಿಯನ್ನು ಪಡೆದಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಸಹಜವಾಗಿ
ಮಾನವಿಕ ವಿಜ್ಞಾನಗಳಲ್ಲಿ ಮತ್ತು ತಂತ್ರಜ್ಞಾನಗಳಲ್ಲಿ ಎರಡರಲ್ಲೂ ಜ್ಞಾನ ಮತ್ತು ಕೌಶಲ್ಯವನ್ನು ಪಡೆದಂತಹ ಮಾನವ ಸಂಪನ್ಮೂಲವನ್ನ ನಾವು ಸೃಷ್ಟಿಸುವುದಕ್ಕೆ ಸಾಧ್ಯವಾದಲ್ಲಿ ಸಾಕಷ್ಟು ಮಟ್ಟಿಗೆ ಮಾನವಿಕ ವಿಜ್ಞಾನ ಶಿಕ್ಷಣ ಎದುರಿಸ್ತಾ ಇರುವಂತಹ ಒಂದು ಸವಾಲು ಉದ್ಯೋಗಾವಕಾಶಗಳ ಕೊರತೆ, ಅದು ನಿವಾರಣೆ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಇದು ಪ್ರಾರಂಭ ಆಗಿದೆ, ಸಾಕಷ್ಟು ಯಶಸ್ಸನ್ನು ಕೂಡ ಕಾಣ್ತಾ ಇದೆ. ಆದ್ರಿಂದ ಇದು ಬಹುಮುಖ್ಯವಾದಂತಹ ಒಂದು ಅವಶ್ಯಕತೆ. ನಾನೀಗಾಗಲೇ ಹೇಳಿದ ಹಾಗೆ ಮಾನವಿಕ ವಿಜ್ಞಾನವನ್ನು ಜಾಗತಿಕ ಮಟ್ಟದಲ್ಲಿ ಆಕರ್ಷಕವಾಗಿ, ಆಕರ್ಷಣೆ ಎಂದರೆ ಕೇವಲ ಸಂಸ್ಥೆಯಲ್ಲಿ ನೀಡುವ ಸೌಲಭ್ಯಗಳು ಇರುವಂತಹ ಬೋಧಕರು ಮಾತ್ರ ಅಲ್ಲ, ಅದರ ಜೊತೆಗೆ ಅದು ಉದ್ಯೋಗವನ್ನು ಸೃಷ್ಟಿಸಬಲ್ಲದೆ, ಉದ್ಯೋಗವನ್ನು ನೀಡಬಲ್ಲದೆ ಅನ್ನುವಂಥ ಅಂಶವು ಕೂಡ ಅತಿ ಮುಖ್ಯ ಆಗುತ್ತೆ. ಮೇಲ್ಕಂಡಂತಹ ಬದಲಾವಣೆಗಳನ್ನು ನಾವು ಮಾಡಿಕೊಂಡಲ್ಲಿ ನನ್ನ ಅಭಿಪ್ರಾಯದಲ್ಲಿ ನಾವು ಮಾನವಿಕ ವಿಜ್ಞಾನಗಳ ಶಿಕ್ಷಣದ ಮುಖಾಂತರ ಜಾಗತಿಕ ಗುಣಮಟ್ಟದ ಮಾನವ ಸಂಪನ್ಮೂಲವನ್ನು ಸೃಷ್ಟಿಸೋದಕ್ಕೆ ಸಾಧ್ಯ ಆಗುತ್ತೆ. ಮಾನವಿಕ ವಿಜ್ಞಾನ ಹೆಚ್ಚು ಹೆಚ್ಚು ಆಕರ್ಷಕವಾಗಿ ಆಗೋದಕ್ಕೆ ಶುರುವಾಗುತ್ತೆ. ಇದಕ್ಕೆ ಅಗತ್ಯವಿರುವಂಥದ್ದು ಡಿಜಿಟಲ್ ಹ್ಯುಮ್ಯಾನಿಟೀಸ್ ಎನ್ನುವ ಒಂದು ಹೊಸದಾಗಿ ಉಗಮವಾಗಿರುವಂಥ ಕ್ಷೇತ್ರ. ಹ್ಯುಮ್ಯಾನಿಟೀಸ್ ನಮಗೆ ಅರಿವಿದೆ, ಡಿಜಿಟಲ್ ಹ್ಯುಮ್ಯಾನಿಟೀಸ್ ಎನ್ನುವುದು ಬಹುಮುಖ್ಯವಾದ ಒಂದು ಇತ್ತೀಚೆಗೆ ಆಗಿರುವಂತಹ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ. ಭಾರತದಲ್ಲೂ ಕೂಡ ಇದನ್ನ ಹೆಚ್ಚು ಹೆಚ್ಚು ಈಗ ಅಳವಡಿಸಿಕೊಳ್ಳಲಾಗ್ತಾ ಇದೆ, ಇದಕ್ಕೆ ಹೆಚ್ಚು ಹೆಚ್ಚು ಮನ್ನಣೆ ಸಿಗೋದಕ್ಕೆ